ಪ್ರೀತಿಯ 8ನೇ ತರಗತಿಯ ಮಕ್ಕಳೇ, ಈ ವರ್ಷ ಮಾರ್ಚ್ನಲ್ಲಿ ಮೌಲ್ಯಾಂಕನ ಪರೀಕ್ಷೆ ಇರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ತಾವು ತಯಾರಿಯನ್ನು ಕೂಡ ನಡೆಸಿದಿರಿ. ಈಗ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸುವುದು ಅನ್ನೋದನ್ನು ಸಂಪೂರ್ಣ ವಿವರಣೆಯೊಂದಿಗೆ ಈ ವಿಡಿಯೋದಲ್ಲಿ ನಮಗೆ ತಿಳಿಸಿಕೊಡಲಾಗುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಮಕ್ಕಳೇ, ಗಣಿತ ವಿಷಯದಲ್ಲಿ ಒಟ್ಟು 31 ಪ್ರಶ್ನೆಗಳು ಮತ್ತು 50 ಅಂಕಗಳಿರುತ್ತೆ. ಇಲ್ಲಿ 31 ಪ್ರಶ್ನೆಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 16 ಇರುತ್ತೆ, 1 ಅಂಕದ ಪ್ರಶ್ನೆಗಳು 4, 2 ಅಂಕದ ಪ್ರಶ್ನೆಗಳು 6, 3 ಅಂಕದ ಪ್ರಶ್ನೆಗಳು 3, 1 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1. ಒಟ್ಟು 31 ಪ್ರಶ್ನೆಗಳಿರುತ್ತವೆ ಮತ್ತು 50 ಅಂಕಗಳಿಗೆ ಪರೀಕ್ಷೆಯನ್ನು ತಾವು ಬರೀಬೇಕಾಗುತ್ತೆ. ಮಕ್ಕಳೇ, ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸುವುದನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ. ಮಕ್ಕಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 0. ಇಲ್ಲಿ ನೀವು ಆಪ್ಷನ್ ಅನ್ನ ಈ ಬಾಕ್ಸ್ ಅಲ್ಲಿ ಬರೀಬೇಕು. ಎ ಬಿ ಸಿ ಡಿ ಅಲ್ಲಿ ಸರಿಯಾದದನ್ನ ಬಾಕ್ಸ್ ಅಲ್ಲಿ ಬರೀಬೇಕು. ಈ ಖಾಲಿ ಬಿಟ್ಟಿರುವಂತಹ ಸ್ಥಳದಲ್ಲಿ ಉತ್ತರವನ್ನು ನೀವು ಬರೀಬೇಕು. ಮಕ್ಕಳೇ, ಎರಡನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ್ತವಲ್ಲದ ಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾಗಾಕಾರ. ಮೂರನೆಯ ಪ್ರಶ್ನೆ, 169 ವರ್ಗದ ಬಿಡಿ ಸ್ಥಾನದ ಅಂಕಿ. ಮಕ್ಕಳೇ, ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಹಾಗಾದ್ರೆ ಇದು 81, 9 ವರ್ಗ ನಮಗೆ ಗೊತ್ತಿದೆ 81 ಅಂತ. ಅಂದ್ರೆ ಬಿಡಿ ಸ್ಥಾನದಲ್ಲಿ ನಮಗೆ 1 ಬರುತ್ತೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎ ಸರಿಯಾದ ಉತ್ತರ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಮಕ್ಕಳೇ, ರೇಖಾತ್ಮಕ ಸಮೀಕರಣ ಅಂತ ಅಂದ್ರೆ ಚರಾಕ್ಷರದ ಘಾತ ಸೂಚಿ 1 ಆಗಿರಬೇಕು ಅನ್ನೋದನ್ನ ತಮಗೆ ತಿಳಿದಿರಬಹುದು. ಇಲ್ಲಿ ನಮಗೆ ಚರಾಕ್ಷರದ ಘಾತ ಸೂಚಿ 2 ಇದೆ, ಹಾಗಾಗಿ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಘಾತ ಸೂಚಿ 3 ಇದೆ, ಹಾಗಾಗಿ ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಪ್ರಶ್ನೆಯನ್ನು ನೋಡಿ, ಇದನ್ನು ಓರೆ ಗುಣಾಕಾರ ಮಾಡಿದರೆ ನಮಗೆ 25 ಎಕ್ಸ್ ಪ್ಲಸ್ 21 ಬೈ 3 ಇಂಟು 5 15 ಆಗುತ್ತೆ, ಈಕ್ವಲ್ ಟು 2/7. ಮತ್ತೆ ನಾವು ಇದನ್ನು ಓರೆ ಗುಣಾಕಾರ ಮಾಡಿದರೆ ನಮಗೆ ಇಲ್ಲಿ ಎಕ್ಸ್ನ ಚರಾಕ್ಷರ ಇದೆಲ್ಲ, ಎಕ್ಸ್ ಚರಾಕ್ಷರದ ಘಾತ ಸೂಚಿ 1 ಬರುತ್ತೆ. ಹಾಗಾಗಿ ಮಕ್ಕಳೇ, ಸರಿಯಾದ ಆಯ್ಕೆ ಆಪ್ಷನ್ ಸಿ, 5/3 ಎಕ್ಸ್ ಪ್ಲಸ್ 7/5 ಈಕ್ವಲ್ ಟು 2/7. ಐದನೇ ಪ್ರಶ್ನೆ, 7xy ನ ಒಂದು ಸಜಾತಿ ಪದ. ಮಕ್ಕಳೇ, ಎಕ್ಸ್ ವೈನ ಸಜಾತಿ ಪದ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎಕ್ಸ್ ವೈ ಇರಬೇಕು, ಅದು ಗುಣಾಕಾರವಾಗಿರಬೇಕು ಅಂಥದ್ದು ನೋಡಿ. ಆಪ್ಷನ್ ಎ ಇಲ್ಲಿದೆ ಅಲ್ಲ, ಎಕ್ಸ್ ವೈ ಇದೆ, ಹಾಗಾಗಿ ಇಲ್ಲಿ ಎಕ್ಸ್ ವೈ ಇದೆ. ಬಟ್ ಪ್ಲಸ್ ಇದು ದ್ವಿಪದೋಕ್ತಿ ಆಗುತ್ತೆ, ಇದು ತ್ರಿಪದೋಕ್ತಿ ಇದೆ, ಇದು ದ್ವಿಪದೋಕ್ತಿ ಇದೆ, ಹಾಗಾಗಿ ಇವು 3 ಬರಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ, -2/3 ಎಕ್ಸ್ ವೈ. ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ. ಮಕ್ಕಳೇ, ಇಲ್ಲಿ ಎಕ್ಸ್ ಮತ್ತು ವಾಯ್ ಇವು ನೇರ ಅನುಪಾತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವಿಲ್ಲಿ ವಾಸ್ತವ ಸ್ಥಿರಾಂಕ ಕೆಗೆ ಸಂಬಂಧಿಸಿದಂತೆ ಇದು ಏನಾಗುತ್ತಂದ್ರೆ
x by y equal to k ಆಗುತ್ತೆ. ಇದು ಆಪ್ಷನ್ ಸಿ ಆಗಿದೆ ಮಕ್ಕಳೇ. ಆಪ್ಷನ್ ಸಿ x by y equal to k. ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ. ಒಂದು ಪ್ರಯೋಗ, ಒಂದು ಅದೃಷ್ಟ, ಒಂದು ಯತ್ನ, ಒಂದು ಘಟನೆ. ಮಕ್ಕಳೇ ಇಲ್ಲಿ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ, ಒಂದು ಘಟನೆ. ಎಂಟನೆಯ ಪ್ರಶ್ನೆ, 9 ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು. 9 ಅನ್ನೋದಕ್ಕೆ ನಾವು ನೋಡಿ ಇಲ್ಲಿ ಸಪ್ತ ಅಂದರೆ ಇದು 7 ಆಗುತ್ತೆ, ನವ ಅಂದರೆ 9, ಅಷ್ಟ ಅಂದರೆ 8, ದಶ ಅಂದರೆ 10 ಆಗುತ್ತೆ. ಮಕ್ಕಳೇ ನಮಗಿಲ್ಲಿ 9 ಬಾಹುಗಳಿರುವಂಥದ್ದು ಅಂತ ಇರೋದ್ರಿಂದ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿರುತ್ತೆ. ಒಂದು ಬಹುಮುಖಿ ಅಥವಾ ಬಹುಮುಖ ಘನಗೆ ಸಾಮಾನ್ಯ ಸಂಕೇತಾಕ್ಷರದೊಂದಿಗೆ ಆಯ್ಲರ್ನ ಸೂತ್ರ. ಮಕ್ಕಳಿಂದ ನೀವು ಅಭ್ಯಾಸ ಮಾಡಿರ್ತೀರಿ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ, ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಹತ್ತನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳಲ್ಲಿ 108 ನಿಶೇಷವಾಗಿ ಭಾಗಿಸುವ ಸಂಖ್ಯೆಯು. ಇಲ್ಲಿ ನೋಡಿ 5 ಭಾಗ ಆಗಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರಬೇಕು, ಆದರೆ 5 ಭಾಗ ಆಗೋದಿಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ಸಣ್ಣದಾಗಿ ನಿಮಗೆ ಎಲ್ಲರಿಗೂ ಸುಲಭವಾಗಿರೋದು ಪತ್ತೆ ಹಚ್ಚೋದಂದರೆ 9 ಮತ್ತು 3 ಭಾಗವಾಗೋದನ್ನು ನೀವು ಕಲ್ತಿರ್ಬೋದು. ಅಂದರೆ ಈ ಸಂಖ್ಯೆಯ ಎಲ್ಲ ಅಂಕಿಗಳನ್ನು ಕೂಡಿದ್ರೆ ಅದು 9 ಅಪವರ್ತ್ಯ ಆಗಿರಬೇಕು. ನೋಡಿ 108 ಕೂಡಿದ್ರೆ 9 ಆಗುತ್ತೆ, ಇದು 9 ಪೂರ್ಣವಾಗಿ ಭಾಗ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. 11ನೇ ಪ್ರಶ್ನೆ, 100 × A ಪ್ಲಸ್ 10 × C ಪ್ಲಸ್ ಬಿಯ ಸಾಮಾನ್ಯ ರೂಪ. ಮಕ್ಕಳೇ ಇದು ಸಂಖ್ಯೆಯ ವಿಸ್ತೃತ ರೂಪ. ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆದ್ರೆ ಎ ಸಿ ಬಿ ಆಗುತ್ತೆ. ಇದು ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. ಆಪ್ಷನ್ ಬಿ ಎ ಸಿ ಬಿ ಬಾರ್. ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ. ಮಕ್ಕಳೇ ಈಗಾಗಲೇ ನಮಗೆ ತಮಗೆ 1 ಕನಿಷ್ಠ 20 ಘನ ಸಂಖ್ಯೆಗಳು ನಿಮಗೆ ಪರಿಚಯ ಇರಬೇಕಾಗುತ್ತೆ, ಅವುಗಳು ಗೊತ್ತಿರಬೇಕಾಗುತ್ತೆ. ಮಕ್ಕಳೇ ಇದರಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಅಂದರೆ ಆಪ್ಷನ್ ಎ ಆಗಿದೆ, 1728. 13ನೇ ಪ್ರಶ್ನೆ, 0.000003 ಸಾಮಾನ್ಯ ರೂಪ ಅಥವಾ ವೈಜ್ಞಾನಿಕ ಸಂಕೇತ ಯಾವುದು ಅಂತ ಕೇಳಿದರೆ ಮಕ್ಕಳೇ ಇಲ್ಲಿ 3×3×4 ಆಪ್ಷನಲ್ಲಿ 3× ಅಂತ ಇದೆ. ಅಂದರೆ ನಮಗೆ ಈ ಬಿಂದು ಈ ಸ್ಥಾನಕ್ಕೆ ಬರಬೇಕಾಗಿದೆ. ಈ ಸ್ಥಾನಕ್ಕೆ ಬರಬೇಕಂದ್ರೆ ಎಷ್ಟು ಸ್ಥಾನಗಳನ್ನು ದಾಟಬೇಕಾಗಿದೆ ನೋಡ್ರಿ, 1, 2, 3, 4, 5, 6 ಅಂದರೆ 3×10 ಇಲ್ಲಿ 6 ಇದೆ, ಹೌದಾ, 6 ಸ್ಥಾನಗಳನ್ನು ದಾಟಿದೆ. ಆದರೆ ನಾವು ಬಿಂದುವನ್ನು ಬಲಭಾಗಕ್ಕೆ ಬಂದರೆ ಇಲ್ಲಿ 10 ಮೈನಸ್ ಇರುತ್ತೆ ಮಕ್ಕಳೇ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಈ ರೂಪ ಯಾವುದಿದೆ ನೋಡಿ, ಆಪ್ಷನ್ ಬಿ 3×10⁻⁶. 14ನೇ ಪ್ರಶ್ನೆ, 3:4 ಅನುಪಾತದ ಶೇಕಡ ರೂಪ. ಮಕ್ಕಳೇ ಇದನ್ನು ನಾವು ಈ ರೀತಿ ಬರೀಬೋದು, 3:4 ಅಂತ. 3:4 ಅಂದರೆ ತಮಗೆ ಈಗಾಗಲೇ ಗೊತ್ತಿದೆ ಅದು 75% ಆಗಿರುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಎ %75 ಸರಿಯಾದ ಉತ್ತರವಾಗಿದೆ. 15ನೇ ಪ್ರಶ್ನೆ, ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ. ತಮಗೆ ಗೊತ್ತಿದೆ ಆಪ್ಷನ್ ಸಿ ರೇಖಾ ನಕ್ಷೆ. 16ನೇ ಪ್ರಶ್ನೆ, ಮುಖಗಳ ಮೇಲೆ 1, 2, 3, 4, 5, 6 ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ, ಫಲಿತಾಂಶ 2 ಪಡೆಯುವ ಸಂಭವನೀಯತೆ. ಮಕ್ಕಳೇ ಇಲ್ಲಿ
ಒಂದು ದಾಳವನ್ನು ಒಂದು ಸಾರಿ ಉರುಳಿಸಲಾಗಿದೆ. ಇಲ್ಲಿ ಒಟ್ಟು ಫಲಿತಾಂಶಗಳು ನಮಗೆ ಆರು ಬರುತ್ತೆ. ಒಟ್ಟು ಫಲಿತಾಂಶಗಳು ಆರಾಗಿದೆ. ಇಲ್ಲಿ ಫಲಿತಾಂಶ ಎರಡನ್ನು ಎಷ್ಟು ಸಾರಿ ಪಡೀಲಿಕ್ಕೆ ಸಾಧ್ಯ ನಮಗೆ ಅಂದರೆ ನೋಡಿ, ಒಂದು ಸಾರಿ ಮಾತ್ರ ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನು ನಾವು 1/6 ಅಂತ ಬರೀತೀವಿ. ಆಪ್ಷನ್ ಡಿ 1/6. ಎರಡನೆಯ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 4-1 ಅಂಕದ ಪ್ರಶ್ನೆ, ನೇರವಾಗಿರತಕ್ಕಂಥ ಪ್ರಶ್ನೆ. ಮಕ್ಕಳೇ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಕೆಳಗಡೆ ಉತ್ತರಗಳನ್ನು ನೀವು ಬರಿಬೇಕಾಗುತ್ತೆ. 17ನೇ ಪ್ರಶ್ನೆ, 11² ಮತ್ತು 12² ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು? ಮಕ್ಕಳೇ ಇದನ್ನು ನಾವು ಪಾಠದಲ್ಲಿ ತಾವು ಅಭ್ಯಾಸ ಮಾಡಿರ್ಬೋದು. ಎನ್ ಸ್ಕ್ವೇರ್ ಮತ್ತು n+1² ನಡುವಿನ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 2n-ದಷ್ಟಾಗಿರುತ್ತೆ. 2ರಷ್ಟಾಗಿರುತ್ತೆ ಅಂದರೆ ಇಲ್ಲಿ ನಮಗೆ ಎನ್ 11 ಅಂತ ಇದೆ ಅಲ್ವಾ, 11². ನೆಕ್ಸ್ಟು 11ಕ್ಕೆ 1 ಕೂಡಿದ್ರೆ, 11ಕ್ಕೆ 1 ಕೂಡಿದ್ರೆ ಎಷ್ಟು? 12² ಅಂದರೆ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳಿರಲಿ, ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು, 11² ಇದೆ ಇಲ್ಲಿ, 12² ಇದೆ. ಈ ರೀತಿ ಇದ್ದಾಗ ಇಲ್ಲಿ ಎನ್ ಎಷ್ಟಿರುತ್ತೋ ಅದರ 2ರಷ್ಟು ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ ಮಕ್ಕಳೇ. ಅಂದರೆ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿರುವಂಥದ್ದು ಎನ್ ನಮಗೆ ಇಲ್ಲಿ 11 ಆಗಿದೆ. ಆದ್ದರಿಂದ 2n ಅಂದರೆ 2×11=22, ಅಂದರೆ ಇಲ್ಲಿರುವಂಥ ಸ್ವಾಭಾವಿಕ ಸಂಖ್ಯೆಗಳು 22 ಆಗಿರ್ತವೆ ಮಕ್ಕಳೇ. 18ನೇ ಪ್ರಶ್ನೆ, ಪಕ್ಕದ ಚಿತ್ರವನ್ನು ಗಮನಿಸಿ, ಇವುಗಳನ್ನು ಬರೆಯಿರಿ. ಇಲ್ಲಿ ಗ್ರಾಫ್ ಅನ್ನು ಕೂಡ ತಮಗೆ ಕೊಟ್ಟಿದೆ, ಜೊತೆಗೆ ಆ ಗ್ರಾಫ್ನಲ್ಲಿ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಉಪ ಪ್ರಶ್ನೆ 1 ಇದೆ, ಕೆ ಬಿಂದುವಿನ ನಿರ್ದೇಶಾಂಕಗಳು. ಕೆ ಬಿಂದು ಎಲ್ಲಿದೆ? ಇಲ್ಲಿದೆ ನೋಡಿ. ಇಲ್ಲಿ ಎಕ್ಸ್ ಎಷ್ಟಿದೆ? 2 ಇದೆ. ವೈ ಎಷ್ಟಿದೆ? 4 ಇದೆ. ಹಾಗಾಗಿ ಇಲ್ಲಿ ನಾವು ಕೆ ಬಿಂದುವಿನ ನಿರ್ದೇಶಾಂಕಗಳನ್ನು 2, 4 ಅಂತ ಬರಿತೀವಿ ಮಕ್ಕಳೇ. ಅದೇ ರೀತಿಯಾಗಿ ನಿರ್ದೇಶಾಂಕಗಳು 2, 0 ಆಗಿರುವ ಬಿಂದು, ಅಂದರೆ ಇಲ್ಲಿ ಎಕ್ಸ್ 2 ಆಗಿದೆ, ವೈ 0 ಆಗಿದೆ. ಹಾಗಾದರೆ ಎಕ್ಸ್ 2 ಇದೆ ಅಂದರೆ ವೈ 0 ಇದೆ ಅಂದರೆ ಅದು ಎಕ್ಸ್ ಮೇಲೇನೆ ಬರುತ್ತೆ ಅಂತ ಬಿಂದು. ಇಲ್ಲಿ ನೋಡಿ, ಎಕ್ಸ್ 2 ಇದೆ, ವೈ 0 ಆಗಿರುವಂಥದ್ದು ಬಿಂದು ಯಾವುದಪ್ಪ ಅಂದರೆ ಅದು ಎಂ ಆಗಿರುತ್ತೆ. 19ನೇ ಪ್ರಶ್ನೆ, ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ, ಬಿ ಮಾನ ಮತ್ತು ಎಚ್ ಮಾನ ಆಗಿರುವ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಮಕ್ಕಳು ತಮಗೆ ಸೂತ್ರ ಗೊತ್ತಿದೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ. a=2(l×b+b×h+h×l) ಆಗಿರುತ್ತೆ. ಇಲ್ಲಿ ಚದರ ಮಾನಗಳು. 20ನೇ ಪ್ರಶ್ನೆ, ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ 0 ಮತ್ತು ವೈ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದುವು ಎಲ್ಲಿರುತ್ತದೆ? ಮಕ್ಕಳ ಈ ಸ್ವಲ್ಪ ಈ ಗ್ರಾಫ್ ಅನ್ನು ನೀವು ಗಮನಿಸಿ, ಪ್ರಶ್ನೆ ಏನಿದೆ ಅಂದರೆ ಎಕ್ಸ್ 0 ಆಗಿರುತ್ತೆ, ಅಂದರೆ ಎಕ್ಸ್ 0 ಎಲ್ಲಿದೆ ನೋಡ್ರಿ, ಇಲ್ಲಿದೆ ಹೌದಾ. ನೆಕ್ಸ್ಟ್ ಏನು ಹೇಳ್ತಾರವರು, ವೈ ನಿರ್ದೇಶಾಂಕ 0 ಅಲ್ಲದಿರುವ, ಅಂದರೆ ವೈ 0 ಅಲ್ಲ ಆದರೆ ಎಕ್ಸ್ 0 ಇದೆ, ಅಂದರೆ ಆ ಬಿಂದು ಎಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು ಎಕ್ಸ್ ಇಲ್ಲಿ 0 ಇರೋದ್ರಿಂದ ಮತ್ತು ವೈ ಯಾವುದೇ ಸಂಖ್ಯೆ ಆಗಿರ್ಬೋದು, 0 ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಆಗಿರೋದ್ರಿಂದ ಅದು ಈ ವಾಯ್ ಅಕ್ಷದ ಮೇಲೇ ಬರುತ್ತೆ. ಉದಾಹರಣೆಗಾಗಿ ಇಲ್ಲಿ ನಾವು ಈ ಬಿಂದುವನ್ನು ಗುರುತಿಸಿದರೆ ಎಕ್ಸ್ ಎಷ್ಟಾಗುತ್ತಂದರೆ 0, 3 ಆಗುತ್ತೆ, ಅಂದರೆ ಇಲ್ಲಿ ಎಕ್ಸ್ 0 ಆಗಿದೆ, ವಾಯ್ ಒಂದು ಸಂಖ್ಯೆಯಾಗಿದೆ. ಹಾಗಾದರೆ ಪ್ರಶ್ನೆ ಉತ್ತರವನ್ನು ಏನು ಬರೀಬೇಕಪ್ಪ ಅಂತಂದರೆ, ಇಲ್ಲಿ ಗ್ರಾಫಕ ಅವಶ್ಯಕತೆ ಇಲ್ಲ, ತಮಗೆ ಅರ್ಥೈಸಬೇಕಾಗಿರೋದ್ರಿಂದ ಇಲ್ಲಿ ನಾ ಈ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ. ಪ್ರಶ್ನೆ ನೀವು ನೇರವಾಗಿ ಬರೆದ್ರೆ ಸಾಕು ಮಕ್ಕಳೇ, ಪ್ರಶ್ನೆಯನ್ನು ಈ ರೀತಿಯಾಗಿ ಬರೀಬೇಕು, ಅದು ಎಕ್ಸ್ ಅಕ್ಷದ ಮೇಲೆ ಇರುತ್ತದೆ ಅಂತ ಬರೆದ್ರೆ ಸಾಕು. 3ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳು ಇವು 2 ಅಂಕದ ಪ್ರಶ್ನೆಗಳಾಗಿರುತ್ತೆ.
ಇಪ್ಪತ್ತೊಂದನೆಯ ಪ್ರಶ್ನೆ, ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ 4:5 ಆಗಿತ್ತು. ಈಗ ಈ ಅನುಪಾತ 8:9 ಆದರೆ 24 ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನು ಕಂಡುಹಿಡಿಯಿರಿ. ಮಕ್ಕಳಲ್ಲಿ ನಾವು ರಮಾ ಮತ್ತು ಶಶಿ ಇವರ 24 ವರ್ಷಗಳಲ್ಲಿ ಹಿಂದಿನ ವಯಸ್ಸನ್ನು ನಾವು ಏನು ಮಾಡೋಣಪ್ಪ ಅಂತಂದರೆ 4x ಮತ್ತು 5x ಅಂತ ತೆಗೆದುಕೊಳ್ಳೋಣ. ಅಂದರೆ 24 ವರ್ಷಗಳ ಹಿಂದಿನ ವಯಸ್ಸು ಅವರದ್ದು 4x ಮತ್ತು 5x ಆಗಿತ್ತು ಅಂತ ನಾವಿಲ್ಲಿ ತಗೊಳ್ಳೋಣ. ಹಾಗಾದರೆ ಈಗ ಅವರ ವಯಸ್ಸು ಎಷ್ಟಾಗುತ್ತೆ ನೋಡ್ರಿ. 24 ವರ್ಷಗಳಿಂದ 4x ಇದೆ, ಅದಕ್ಕೆ 24 ಕೂಡಿಸ್ಬೇಕು ಅಂದರೆ ನಮಗೆ ಈಗಿನ ವಯಸ್ಸು ಆಗುತ್ತೆ ನೋಡ್ರಿ. ಈಗಿನ ವಯಸ್ಸು ಇದು ರಮಾ ವಯಸ್ಸು 4x+24 ಜೊತೆಗೆ ಶಶಿಯ ವಯಸ್ಸು 5x+24 ಆಗಿದೆ. ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸಿ, ಇವರ ಅನುಪಾತ ವಯಸ್ಸುಗಳ ಅನುಪಾತ ಈಗ ಎಷ್ಟಾಗುತ್ತೆ ಅಂದರೆ 8:9 ಹಾಗಾದರೆ ಈಗ ಇವರ ವಯಸ್ಸು ಎಷ್ಟಿದೆ ಅಂದರೆ 4x+24, 5x+24 ಇವುಗಳ ಅನುಪಾತ ಎಷ್ಟಿರುತ್ತೆ ಅಂದರೆ ನೋಡಿ, ನಾವು ಅನುಪಾತವನ್ನು ಮಕ್ಕಳೇ 8:9 ಇರೋದನ್ನು ನಾವು 8:9 ಅಂತ ಬರೀಬೋದು, 8:9 ಅಂತ ಬರೀಬೋದು. ಹಾಗಾಗಿ ಇವರ ಈಗಿನ ವಯಸ್ಸು ಇವುಗಳ ವಯಸ್ಸುಗಳ ಅನುಪಾತವನ್ನು ಬರ್ತೀನಿ, ಅನುಪಾತ ಎಷ್ಟಿದೆ ಅಂದರೆ 8:9 ಈ ರೀತಿಯಾಗಿ ಪಡ್ಕೋಬೇಕು ಮಕ್ಕಳೇ. ಈಗ ನಾವಿಲ್ಲಿ ಓರೆ ಗುಣಾಕಾರ ಮಾಡೋಣ. 9 ರಿಂದ 4x+24 ಗುಣಿಸಿ 8 ರಿಂದ ಈ ಛೇದವನ್ನು ಗುಣಿಸಿದರೆ 9 × 4x+24 = 8 × 5x+24. ಇಲ್ಲಿ 9 × 4 = 36x + 24 × 9 ಅಂದರೆ 216 ಆಗುತ್ತೆ. = 8 × 5 = 40x + 24 × 8 = 192 ಇದೆ ಮಕ್ಕಳೇ. ಈ ದೊಡ್ಡ ಸಂಖ್ಯೆ ಇದೆ, ಇದು ಸಣ್ಣ ಸಂಖ್ಯೆ ಇದೆ. ಹಾಗಾಗಿ ನಾನು ಏನು ಹೇಳ್ತೀನಿಪ್ಪ ಅಂದರೆ ಈ 192 ಎಡಭಾಗಕ್ಕೆ ಬರ್ಕೋತೀನಿ, ಇಲ್ಲಿ 40x ದೊಡ್ಡದಿದೆ, 36x ಆಗಿದೆ, ಇದು ನಾನು ಬಲಭಾಗಕ್ಕೆ ಬರ್ಕೊತೀನಿ. ಈ ರೀತಿಯಾಗಿ ಬರ್ಕೊಂಡಾಗ 216 − 192 = 40x − 36 ಆಗುತ್ತೆ ಮಕ್ಕಳೇ. 216 ರಲ್ಲಿ 192 ಕಳೆದ್ರೆ ನಮಗೆ 24 ಬರುತ್ತೆ, 40x ನಲ್ಲಿ 36x ಕಳೆದ್ರೆ 4x ಆಗುತ್ತೆ ಮಕ್ಕಳೇ. ಈಗ ನಮಗೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯೋಣ. ಎಕ್ಸ್ ಬೆಲೆ ಎಷ್ಟಾಗುತ್ತೆ ಅಂದರೆ 24/4 = 4 ನಾವು ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ನಮಗೆ 6 ಬರುತ್ತೆ ಮಕ್ಕಳೇ. ಇಲ್ಲಿ ನಮಗೆ ಒಟ್ಟಾರೆಯಾಗಿ ಎಕ್ಸ್ ಬೆಲೆ ಸಿಕ್ಕಿದೆ. ಹಾಗಾದರೆ 24 ವರ್ಷಗಳ ಹಿಂದೆ ಅವರ ಇಬ್ಬರ ವಯಸ್ಸು ಎಷ್ಟಿದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಂದ್ರೆ, ಈಗ ನೋಡ್ರಿ ನಾವು 4x ಮತ್ತು 5x ಅಂತ ತಗೊಂಡಿದ್ದೀವಲ್ಲ, ಇಲ್ಲಿ ಎಕ್ಸ್ ಬೆಲೆಯನ್ನು ಹಾಕಿ ಗುಣಿಸಿದರೆ ನಮಗೆ ವಯಸ್ಸುಗಳು ಸಿಗುತ್ತೆ. ರಮಾ ಮತ್ತು ಶಶಿ ಇವರ 24 ವರ್ಷಗಳ ವಯಸ್ಸು ಹಿಂದಿನ ವಯಸ್ಸು ಕ್ರಮವಾಗಿ ಈ ರೀತಿಯಾಗಿದೆ. 4x = 4×6 ನಕರಲೆ 24 ಅಂದರೆ ರಮಾ ವಯಸ್ಸು ಎಷ್ಟಿದೆ ಅಂದರೆ 24 ಇದೆ. ಅದೇ ರೀತಿಯಾಗಿ ಶಶಿಯ ವಯಸ್ಸು 5×6 = 35, 30 ಶಶಿಯ ವಯಸ್ಸು 30 ಆಗುತ್ತೆ ಮಕ್ಕಳೇ. 22ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2744 ಘನಮೂಲವನ್ನು ಕಂಡುಹಿಡಿಯಿರಿ ಮಕ್ಕಳೇ. ಇಲ್ಲಿ ಅಪವರ್ತನಗಳನ್ನು ಕಂಡುಹಿಡಿಯೋದು ನಮಗೆ ಗೊತ್ತಿದೆ. ಆದರೆ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತಿದ್ದಾರೆ. ನಮಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಅಂತ ಗೊತ್ತಿದೆ, 2 + 5 = 7 + 11 = 13. ಈ ಎಲ್ಲ ಸಂಖ್ಯೆಗಳು ನಮಗೆ ಅವಿಭಾಜ್ಯ ಅಪವರ್ತನಗಳು ಅಂತ ತಮಗೆ ಗೊತ್ತಿದೆ. ಈ ಸಂಖ್ಯೆಗಳ ಅಪವರ್ತನಗಳನ್ನಾಗಿ ಈ ಸಂಖ್ಯೆಯನ್ನು ಬರೀಬೇಕು. ಬನ್ನಿ ಮಕ್ಕಳು ಯಾವ ರೀತಿ ಅನ್ನೋದನ್ನು ನೋಡಿ. ಇಲ್ಲಿ 2744 ಮೊದಲಿಗೆ 2 ರಿಂದ ಭಾಗಾಕಾರ ಮಾಡ್ತೀನಿ, 2 × 1 = 2 ಆಗುತ್ತೆ, 2 × 3 = 6 ಆಗುತ್ತೆ, ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ, 14 ಆಗುತ್ತೆ, 2 × 7 = 14, 2 × 7 = 4. ಮತ್ತೆ 1772 2 ರಿಂದ ಭಾಗಿಸಿದರೆ ನೋಡ್ರಿ, 2 × 6 = 12, ಇಲ್ಲಿ 1 ಉಳಿಯುತ್ತೆ, 17 ಆಗುತ್ತೆ, 2 × 8 = 16 ಆಗುತ್ತೆ, ಮತ್ತೆ 1 ಉಳಿಯುತ್ತೆ, 12 ಆಗುತ್ತೆ ಮಕ್ಕಳೇ, 2 × 6 = 12 ಆಯಿತು. ಅದೇ ರೀತಿ ಮತ್ತೆ 2 ರಿಂದ ಭಾಗಿಸ್ತೀನಿ ನಾನು ಇಲ್ಲಿ, ಇಲ್ಲಿ ನೋಡಿ 2 × 3 = 6, 2 × 4 = 8, 2 × 3 = 6. ಈಗ ನಮಗಿಲ್ಲಿ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದರದ್ದು 2 ರಿಂದ ಭಾಗಿಸ್ಬೋದಿತ್ತು. ನೆಕ್ಸ್ಟ್ ನಮಗೆ ಇಲ್ಲಿ ಇದು 3 ರಿಂದ ಭಾಗ ಆಗುತ್ತೆ ಅಂತ ನೋಡಿ,
ಮೂರು ನಾಲ್ಕು ಏಳು ಹತ್ತಾಗುತ್ತೆ. ಮೂರಿಂದ ಭಾಗ ಆಗ್ಬೇಕಂದ್ರೆ ಇವೆಲ್ಲ ಸಂಖ್ಯೆಗಳನ್ನು ಕೂಡಿದ್ರೆ ಅದು ಮೂರರ ಮಿತಿ ಏನಿದ್ರೆ ಅದು ಮೂರಿಂದ ಭಾಗ ಆಗುತ್ತೆ, ಅದು ಕೂಡ ಬರಲ್ಲ. ಐದರಿಂದ ಭಾಗ ಆಗ್ಬೇಕಂದ್ರೆ ಈ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಇರಬೇಕು. ಆದರೆ ನೆಕ್ಸ್ಟ್ ಸಂಖ್ಯೆ ಯಾವುದಪ್ಪ ಅಂದ್ರೆ ನಮಗೆ ಇಲ್ಲಿರೋದು ಏಳಿದೆ, ಏಳನ್ನ ಭಾಗಿಸಿದ್ರೆ ನೋಡ್ರಿ ಏಳನಾಗಲೇ ಇಪ್ಪತ್ತೆಂಟು. ಇಲ್ಲಿ ನಮಗೆ ಆರು ಉಳಿತೆ ಅರವತ್ತ್ಮೂರು ಆಗುತ್ತೆ. ಏಳ ಒಂಬತ್ತನೆ ಅರವತ್ತ್ಮೂರು, ಏಳ ಏಳು ನಲವತ್ತೊಂಬತ್ತು, ಏಳ ಒಂದು ಏಳು. ಮಕ್ಕಳೇ ಇಲ್ಲಿ ಈ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನೆಗಳು, 2744 ಅವಿಭಾಜ್ಯ ಅಪವರ್ತನೆಗಳು. ಈಗ ನಾವು ಘನಮೂಲವನ್ನು ಕಂಡುಹಿಡಿಬೇಕಾಗಿದೆ ಅಂದರೆ ಇಲ್ಲಿ ನಾವು ಮೂರರ ಒಂದು ಗುಂಪನ್ನು ಮಾಡಬೇಕು. ನೋಡ್ರಿ ಎರಡು ಎಷ್ಟಿದವು, ಒಂದೆರಡು ಮೂರಿದೆ. ಅದೇ ರೀತಿ ಏಳು ಕೂಡ ಮೂರಿದೆ ನೋಡಿ, ಮೂರಿದೆ. ಹಾಗಾದರೆ ನಾವಿಲ್ಲಿ ಒಂದು ಇಲ್ಲಿ ಒಂದೆರಡನ್ನು ತಗೊಳ್ಬೇಕು, ಇಲ್ಲಿ ಒಂದು ಏಳನ್ನು ಪರಿಗಣಿಸ್ಬೇಕು. ಎರಡು ಇಂಟು ಏಳನ್ನು ಗುಣಾಕಾರ ಮಾಡಿದರೆ ಹದಿನಾಲ್ಕು ಆಗುತ್ತೆ. ಇದರ ವರ್ಗ ಮೂಲ ಎಷ್ಟಪ್ಪ ಅಂತಂದರೆ ಹದಿನಾಲ್ಕು ಆಗುತ್ತೆ. 2744 ವರ್ಗನ ಮೂಲ, ಸಾರಿ ಘನಮೂಲ ಎರಡು ಇಂಟು ಏಳು ಈಕ್ವಲ್ ಟು ಹದಿನಾಲ್ಕು ಆಗುತ್ತೆ. 23 ಪ್ರಶ್ನೆ, ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಅನ್ನು ಏಳು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡರಿಂದ ಕಳೆಯಿರಿ. ಮಕ್ಕಳೇ ಈ ಒಂದು ಬೀಜೋಕ್ತಿಯಲ್ಲಿ ಬಹುಪದೋಕ್ತಿಯಲ್ಲಿ ಈ ಬಹುಪದೋಕ್ತಿಯನ್ನು ನಾವು ಕಳೆಯಬೇಕಾಗಿದೆ. ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಇದೆ, ಆದರೆ ಇಲ್ಲಿ ಮೂರಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಆದರ್ಶ ರೂಪದಲ್ಲಿ ಬರ್ಕೋಬೇಕು. ಏನಾಗುತ್ತೆ ಇದು ಅಂದರೆ ಐದು ಎಕ್ಸ್ ಸ್ಕ್ವೇರ್ ಅಂತ ಮೊದಲು ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇರೋದ್ರಿಂದ ಮೈನಸ್ ಏಳು ಎಕ್ಸನ್ನು ಬರ್ಕೋರಿ. ನಂತರದಲ್ಲಿ ಮಕ್ಕಳಲ್ಲಿ ಯಾವ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಮೇಲ್ಭಾಗದಲ್ಲಿ ಬರ್ಕೋಬೇಕು, ಇದರ ಕೆಳಗಡೆನೆ ಇದನ್ನು ಬರೀಬೇಕು. ಏಳು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು, ಇದರ ಕೆಳಗಡೆ ಅಂದರೆ ಇಲ್ಲಿ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರನ್ನು ಬರೀಬೇಕು. ಮಕ್ಕಳೇ ಎಕ್ಸ್ ಸ್ಕ್ವೇರ್ ಕೆಳಗೆ ಎಕ್ಸ್ ಸ್ಕ್ವೇರೇ ಬರಬೇಕು, ಎಕ್ಸ್ ಕೆಳಗೆ ಎಕ್ಸ್ ಬರಬೇಕು, ಸ್ಥಿರಾಂಕದ ಕೆಳಗೆ ಸ್ಥಿರಾಂಕನೇ ಬರಬೇಕು. ಈಗ ನಾವು ಇದನ್ನು ಕಳಿಬೇಕಾಗಿರೋದ್ರಿಂದ ಒಂದು ಎರೆಯನ್ನು ಹಾಕೋಣ. ಇಲ್ಲಿ ಏನಾಗುತ್ತಂದರೆ ಕಳಿಬೇಕಾದಾಗ ಇಲ್ಲಿ ಚಿಹ್ನೆಗಳು ಬದಲಾವಣೆ ಆಗುತ್ತೆ. ಇಲ್ಲಿ ಯಾವ ಚಿಹ್ನೆನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಹಾಗಾಗಿ ಬದಲಾಯಿಸಿದಾಗ ಅದು ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಆಗುತ್ತೆ. ಇದು ಪ್ಲಸ್ ಇದ್ದಿದ್ದು ಏನಾಗುತ್ತಂದರೆ ಮೈನಸ್ ಆಗುತ್ತೆ. ಇಲ್ಲಿ ನೋಡ್ರಿ ಏಳು ಎಕ್ಸ್ ಸ್ಕ್ವೇರಲ್ಲಿ ಐದು ಎಕ್ಸ್ ಸ್ಕ್ವೇರನ್ನು ಕಳಿಬೇಕು ಅಂದರೆ ನಾವು ಕೆಳಗಿನ ಚಿಹ್ನೆಯನ್ನು ಪರಿಗಣಿಸ್ಬೇಕು. ಏಳು ಎಕ್ಸ್ ಸ್ಕ್ವೇರಲ್ಲಿ ಐದು ಎಕ್ಸ್ ಸ್ಕ್ವೇರನ್ನು ಕಳೆದ್ರೆ ನಮಗೆ ಇಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಇಲ್ಲಿ ನೋಡ್ರಿ ಮೈನಸ್ ನಾಲ್ಕು ಎಕ್ಸ್ ಇದೆ, ಪ್ಲಸ್ ಏಳು ಎಕ್ಸ್ ಅಂದರೆ ಏಳರಾಗೆ ನಾಲ್ಕು ಕಳಿಬೇಕು ನಾವು, ನಾಲ್ಕು ಮೂರು ಎಕ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಪ್ಲಸ್ ಎರಡು ಇದೆ, ಮೈನಸ್ ಮೂರು ಇದೆ, ಅಂದರೆ ಮೂರಲ್ಲಿ ಎರಡನ್ನು ಕಳೆದು ಮೂರರ ಚಿಹ್ನೆ ಮೈನಸ್ ಇದೆ, ಮೈನಸ್ ಒಂದು ಅಂತ ಬರೀಬೇಕು. ಈ ರೀತಿಯಾಗಿ ಬರೀಬೇಕು ಮಕ್ಕಳೇ. ಉತ್ತರ ಇದರದು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಆಗುತ್ತೆ. 24ನೇ ಪ್ರಶ್ನೆಯನ್ನು ನೋಡಿ, ಬೀಜೋಕ್ತಿಗಳನ್ನು ಅಪವರ್ತಿಸಿ. ಐದು ವೈ ಕ್ಯೂಬ್ ಮೈನಸ್ ಒಂದು ನೂರ ಇಪ್ಪತ್ತೈದು ವೈ ಅನ್ನು ವೈ ಪ್ಲಸ್ ಐದರಿಂದ ಭಾಗಿಸಿ. ಪ್ರಶ್ನೆಯನ್ನು ಗಮನಿಸಿ, ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಬೀಜೋಕ್ತಿಯನ್ನು ನಾವೇನು ಮಾಡಬೇಕು ಮಕ್ಕಳೇ, ಅಪವರ್ತನಿಸಬೇಕು. ಅಂದರೆ ಈ ಬೀಜೋಕ್ತಿಯ ಅಪವರ್ತನಗಳನ್ನು ಕಂಡುಹಿಡಿದು ನಂತರದಲ್ಲಿ ವೈ ಪ್ಲಸ್ ಐದರಿಂದ ಭಾಗಿಸಬೇಕು. ಇಲ್ಲಿ ಐದು ವೈ ಕ್ಯೂಬ್ ಮೈನಸ್ ಒಂದು ನೂರ ಇಪ್ಪತ್ತೈದು ವೈ ಇದೆ. ಇಲ್ಲಿ ನಾವು ಐದಿದೆ, ಇಲ್ಲಿ ನೂರ ಇಪ್ಪತ್ತೈದು ಐದರ ಅಪವರ್ತಿ ಆಗಿದೆ. ಹಾಗಾಗಿ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಕೂಡ ವೈ ಇದೆ, ಇಲ್ಲಿ ಕೂಡ ವೈ ಇದೆ, ಐದು ವಾಯನ್ನು ಕಾಮನ್ ಆಗಿ ತೆಗೆದುಕೋಬೋದು. ಐದು ವಾಯನ್ನು ಕಾಮನ್ ಆಗಿ ತೆಗೆದ್ರೆ ಇಲ್ಲಿ ಒಂದು ಐದು ವಾಯನ್ನು ಹೊರಗಡೆ ತಗೊಂಡಿದ್ದೀವಿ, ಇಲ್ಲಿ ಮೂರು ವಾಯುಗಳಿದ್ದಾವೆ, ಇಲ್ಲಿ ನಾವು ಒಂದು ವಾಯನ್ನು ತೆಗೆದ್ರೆ ಒಳಗಡೆ ಎರಡು ವಾಯು ಉಳಿಯುತ್ತೆ, ಅಂದರೆ ವಾಯ್ ಸ್ಕ್ವೇರ್ ಉಳಿಯುತ್ತೆ, ಮೈನಸ್ ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಆಗುತ್ತೆ. ಹಾಗಾಗಿ ಮೈನಸ್ ಇಪ್ಪತ್ತೈದು ಬಂತು. ಈಗ ಐದು ವಾಯ್ ಇಂಟು ಬ್ರ್ಯಾಕೆಟ್, ಇಲ್ಲಿ ವಾಯ್ ಸ್ಕ್ವೇರ್ ಇದೆ, ಹಾಗಾಗಿ ನಮಗೆ ಇಪ್ಪತ್ತೈದನ್ನ ನಾವು ವಾಯ್ ಸ್ಕ್ವೇರ್ ರೂಪದಲ್ಲೇ ಬರೀಬೇಕು. ಅಂದರೆ ಅದನ್ನು ಐದರ ಸ್ಕ್ವೇರ್ ಅಂತ ಬರ್ಕೋಬೇಕು ಮಕ್ಕಳೇ. ಅಂದರೆ ಐದು ವಾಯ್ ಇಂಟು ಬ್ರ್ಯಾಕೆಟ್ ವಾಯ್ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಅಂತ ಆಯಿತು. ಇದು ಯಾವ ರೀತಿ ಇದೆ ಅಂದರೆ ಮಕ್ಕಳೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಆಯಿತು. ಈಗ ನಿಮಗೆ ಈ ನಿತ್ಯ ಸಮೀಕರಣ ಗೊತ್ತಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದನ್ನಂದ್ರೆ ಏನಪ್ಪ ಅಂದರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಇದನ್ನು ನಾವು ಈ ರೂಪದಲ್ಲಿ ಬರ್ಕೋಬೇಕು. ಅಂದರೆ ಇಲ್ಲಿ ವಾಯ್ ಬರುತ್ತೆ, ಇಲ್ಲಿ
ಐದು ಬರುತ್ತೆ. ಏನಾಗುತ್ತೆ ಇದು ವೈ ಪ್ಲಸ್ ಐದು ಇಂಟು ವೈ ಮೈನಸ್ ಐದು ಆಗುತ್ತೆ. ಇದನ್ನು ನಾವಿಲ್ಲಿ ಬರ್ಕೊಳ್ಳೋಣ, ಐದು ವೈ ಇಂಟು ವೈ ಪ್ಲಸ್ ಐದು ಇಂಟು ವೈ ಮೈನಸ್ ಐದು. ಈಗ ಈ ಬೀಜೋಕ್ತಿಯ ಅಪವರ್ತನಗಳಿವೆಲ್ಲ ಕಂಡುಹಿಡಿದೀವಿ. ಈಗ ನಾವೇನು ಮಾಡ್ಬೇಕಂದ್ರೆ ಇದನ್ನು ವೈ ಪ್ಲಸ್ ಐದರಿಂದ ಭಾಗಿಸ್ಬೇಕು. ಐದು ವೈ ಇಂಟು ವೈ ಪ್ಲಸ್ ಐದು ಇಂಟು ವೈ ಮೈನಸ್ ಐದು. ಇದನ್ನು ನಾವೇನು ಮಾಡ್ತೇವೆ, ಈಗ ವೈ ಪ್ಲಸ್ ಐದರಿಂದ ಭಾಗಿಸ್ಬೇಕಾಗಿರೋದ್ರಿಂದ ನನ್ನನ್ನು ಕೆಳಗಡೆ ಬರೆದಿದ್ದೀನಿ. ಇಲ್ಲಿ ನೋಡಿ, ಮೇಲ್ಭಾಗದಲ್ಲಿ ವೈ ಪ್ಲಸ್ ಐದು ಇದೆ, ಕೆಳಭಾಗದಲ್ಲಿ ಅಂದರೆ ಛೇದದಲ್ಲಿ ಕೂಡ ವೈ ಪ್ಲಸ್ ಐದು ಇದೆ. ವೈ ಪ್ಲಸ್ ಐದು ವೈ ಪ್ಲಸ್ ಐದನ್ನು ನಾವು ಕ್ಯಾನ್ಸಲ್ ಮಾಡಿಬಿಡೋಣ ಮಕ್ಕಳೇ. ಈಗ ಉಳಿಯುವಂಥದ್ದು ಐದು ವೈ ಇಂಟು ವೈ ಮೈನಸ್ ಐದು ಉಳಿಯುತ್ತೆ ಮಕ್ಕಳೇ. ಇಷ್ಟು ಬಿಡಿಸಿರಿ, ತಮಗೆ ಸುಲಭವಾಗಿ ಇದನ್ನು ನಾವು ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿಯಾಗಿ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಅಭ್ಯಾಸ ಮಾಡಬೇಕು. ಇನ್ನು 25ನೇ ಪ್ರಶ್ನೆ ನೋಡಿ ಮಕ್ಕಳೇ. ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳ ಕೋನಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. ಇದನ್ನು ತಾವು ಅಭ್ಯಾಸ ಮಾಡಿದರೆ ಈ ಫಾರ್ಮುಲಾವನ್ನು, ಎನ್ ಬಾಹುಗಳಿರುವ ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದರೆ ಎನ್ ಮೈನಸ್ ಎರಡು ಇಂಟು 180 ಡಿಗ್ರಿ ಆಗಿರುತ್ತೆ. ಅಂದರೆ ಇಲ್ಲಿ ಎನ್ ಎಷ್ಟಿರುತ್ತೋ ಅದರಲ್ಲಿ ನಾವು ಎರಡನ್ನು ಕಳೆದು ಅದನ್ನು 180ರಿಂದ ಗುಣಿಸಿದರೆ ಆ ಬಹುಭುಜದ ಒಳ ಕೋನಗಳ ಮೊತ್ತ ನಮಗೆ ಸಿಗುತ್ತೆ. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಹತ್ತಿದೆ, ಹಾಗಾಗಿ ಇಲ್ಲಿ ನಮಗೆ ಎನ್ ಎಷ್ಟಾಗುತ್ತೆ ಅಂದರೆ 10 ಆಗುತ್ತೆ. ಎನ್ ಜಾಗದಲ್ಲಿ 10 ಬರ್ಕೊಳ್ಳೋಣ, 10 - 2 ಇಂಟು ಬ್ರಿಕೆಟ್ 180 ಡಿಗ್ರಿ. 10ರಲ್ಲಿ 2ನ ಕಳೆದ್ರೆ 8 ಬರುತ್ತೆ, ಇಂಟು ಇದು ಮಕ್ಕಳು ಇದು 180 ಡಿಗ್ರಿ ಆಗಬೇಕು. ಈಗ 2ನ ಗುಣಾಕಾರ ಮಾಡಿದ್ರೆ ನಮಗೆ 180 ಇಂಟು 8 ಗುಣಾಕಾರ ಮಾಡಿದ್ರೆ ನಮಗೆ 1440 ಬರುತ್ತೆ ಮಕ್ಕಳೇ. ಇದೇನಪ್ಪ ಅಂತಂದರೆ 1440 ಡಿಗ್ರಿ. ಇನ್ನೊಂದ್ಸರಿ ಬರಿತೀನಿ ಇಲ್ಲಿ, 1440 ಡಿಗ್ರಿ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ 1440 ಡಿಗ್ರಿ. 26ನೇ ಪ್ರಶ್ನೆ. ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ 6 ಕೊಳವೆಗಳಿಗೆ 1 ಗಂಟೆ 20 ನಿಮಿಷಗಳು ಬೇಕಾಗುತ್ತವೆ. ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ 5 ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಮಕ್ಕಳೇ? ಇಲ್ಲಿ ನಾವು ತೊಟ್ಟಿಯನ್ನು ತುಂಬಿಸಲು ಬೇಕಾಗುವಂಥ ಸಮಯ ಎಕ್ಸ್ ಅಂತ ತೋಳೋಣ. ಸಮಯವನ್ನು ನಾವು ಇಲ್ಲಿ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಅಂದರೆ 5 ಕೊಳವೆಗಳಿಗೆ ಬೇಕಾಗಿರ್ತಕ್ಕಂಥ ಸಮಯವನ್ನು ನಾವಿಲ್ಲಿ ಎಕ್ಸ್ ಅಂತ ತಗೊಳ್ಳೋಣ. ಈಗ ತಮಗೆ ಗೊತ್ತಿದೆ ನೋಡಿ, ಇಲ್ಲಿ 6 ಕೊಳವೆಗಳನ್ನು ಒಂದೇ ರೀತಿಯಾಗಿರ್ತಕ್ಕಂಥ 6 ಕೊಳವೆಗಳನ್ನು ಅಂದರೆ ನಲ್ಲಿಗಳನ್ನು ಬಿಟ್ಟರೆ ಅದು 1 ಗಂಟೆ 20 ನಿಮಿಷದಲ್ಲಿ ತುಂಬುತ್ತೆ. ಈಗ ಅದನ್ನು 5 ಕೊಳವೆಗಳಾಗಿದ್ದರೆ, ಇಲ್ಲಿ ನೋಡಿ 6 ಕೊಳವೆಗಳಿದ್ದಾಗ 80 ನಿಮಿಷ ತಗೊಳ್ಳುತ್ತೆ, ಹಾಗಾದರೆ 5 ಕೊಳವೆಗಳಿದ್ದಾಗ ಎಷ್ಟಾಗುತ್ತೆ? ತಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಕೊಳವೆಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಸಮಯ ಕಡಿಮೆಯಾಗುತ್ತೆ ಮೊದಲ್ವಾ. ಅದೇ ರೀತಿಯಾಗಿ ಕೊಳವೆಗಳ ಸಂಖ್ಯೆ ಕಡಿಮೆ ಆದಂತೆಲ್ಲ ತೊಟ್ಟಿಯನ್ನು ತುಂಬಿಸಲು ಬೇಕಾಗಿರ್ತಕ್ಕಂಥ ಸಮಯ ಹೆಚ್ಚಾಗುತ್ತೆ. ಅಂದರೆ ಇದು ಏನಾಗಿರುತ್ತೆ ಅಂದರೆ ಇಲ್ಲಿ ವಿಲೋಮ ಅನುಪಾತ ಆಗಿರುತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಕೊಳವೆಗಳ ಸಂಖ್ಯೆ ಕಡಿಮೆಯಾದಂತೆ ತೊಟ್ಟಿಯನ್ನು ತುಂಬಿಸಲು ಬೇಕಾಗುವ ಸಮಯವು ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಇದು ವಿಲೋಮ ಅನುಪಾತ ಆಗಿದೆ ಮಕ್ಕಳೇ. ನಾವು ಇದನ್ನು ಕೊಳವೆಗಳ ಸಂಖ್ಯೆ ಮತ್ತು ಸಮಯವನ್ನು ಈ ರೀತಿಯಾಗಿ ಟೇಬಲಲ್ಲಿ ಬರ್ಕೊಂಡ್ರೆ ಸುಲಭ ಆಗುತ್ತೆ. ಇಲ್ಲಿ ನೋಡಿ, ಕೊಳವೆಗಳ ಸಂಖ್ಯೆ 6 ಇದೆ, 6 ಇದ್ದಾಗ ಸಮಯ ಎಷ್ಟು ಬೇಕು ಅಂದರೆ 80 ನಿಮಿಷ ಅಂತ ತೊಗೊಂಡಿದ್ವಿ. ಅಂದರೆ ಇಲ್ಲಿ 1 ಗಂಟೆ 20 ನಿಮಿಷ ಅಂತಿದೆ ಅಲ್ಲ ಮಕ್ಕಳೇ. 1 ಗಂಟೆ ಅಂದರೆ 60 ನಿಮಿಷ ಪ್ಲಸ್ 20 ನಿಮಿಷ, ಒಟ್ಟು 80 ನಿಮಿಷಗಳಾಗುತ್ತೆ. ಅದನ್ನು ನಾವಿಲ್ಲಿ ನಿಮಿಷಗಳಲ್ಲಿ ಬರ್ಕೊಂಡಿದ್ದೀವಿ. ಇನ್ನು 5 ಕೊಳವೆಗಳಿದ್ದಾಗ ಸಮಯ ಎಕ್ಸ್ ಅಂತ ತಗೊಂಡಿದ್ದೀವಿ. ಇದು ವಿಲೋಮ ಅನುಪಾತ ಆಗಿರೋದ್ರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಇವೆರಡರ ಗುಣಾಕಾರವನ್ನು ಮಾಡಿ ಇದಕ್ಕೆ ಸಮವಾಗಿ ಈ ಎರಡರ ಗುಣಾಕಾರ ಮಾಡಬೇಕು ಮಕ್ಕಳೇ. ಅಂದರೆ ಇಲ್ಲಿ ನೋಡಿ, 80 × 6 ಈಕ್ವಲ್ ಟು ix × 5 ಅಂತ ಬರ್ಕೋತೀವಿ. ಈಗ ನಾವಿಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಎಕ್ಸನ್ನು ನಾನು ಇಲ್ಲಿ ಉಳಿಸ್ಕೊಂಡು ಈ 5ನ್ನು ಎಡಭಾಗಕ್ಕೆ ಬರ್ಕೊಂಡ್ರೆ ಅದು ಛೇದದಲ್ಲಿ ಬರುತ್ತೆ, 80 × 6/5 ಆಗುತ್ತೆ. ಈಗ 5ರಿಂದ 80ಕ್ಕೆ ಗುಣಾಕಾರ ಮಾಡಿ 5 ಆಗುತ್ತೆ. ಇಲ್ಲಿ ಇನ್ನು 3 ಉಳಿದಿದೆ, ಟೋಟಲ್ ನಮಗೆ 30 ಆಗುತ್ತೆ. 5 6 = 30 ಅಂದರೆ
ಹದಿನಾರು ಇಂಟು ಆರು, ಹದಿನಾರು ಇಂಟು ಆರು ಅಂದರೆ ತೊಂಬತ್ತಾರಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 96 ನಿಮಿಷಗಳು. ಮಕ್ಕಳೇ, ನಿಮಿಷಗಳು ಅಂದರೆ 96 ನಿಮಿಷಗಳು. ಈಗ ನಮಗೆ 96ರಲ್ಲಿ ನಮಗೆ ಒಂದು ಗಂಟೆ ಅಂದರೆ 60 ನಿಮಿಷ ಅಂತ ಗೊತ್ತು. 60ನ್ನು ಕಳೀರಿ ಮಕ್ಕಳೇ, ಅವಾಗ ಎಷ್ಟು ಉಳಿದೈತಿ? 6 ಇದು 3, ಅಂದರೆ 36 ನಿಮಿಷ ಉಳಿದೈತಿ. ಇಲ್ಲಿ ನಾವು 60 ನಿಮಿಷಗಳ ಬದಲಾಗಿ ಒಂದು ಗಂಟೆ ಅಂತ ಬರ್ಕೊಳ್ಳೋಣ. ಹಂಗಾಗಿ ಇಲ್ಲಿ ನಮಗೆ 5 ಕೊಳವೆಗಳಿಗೆ ಬೇಕಾಗುವಂಥ ಸಮಯವನ್ನು 1 ಗಂಟೆ 36 ನಿಮಿಷಗಳು ಅಂತ ಬರೀಬೇಕಾಗುತ್ತೆ ಮಕ್ಕಳೇ. ನಾಲ್ಕನೇ ಮುಖ್ಯ ಪ್ರಶ್ನೆ, ಇವು 3 ಅಂಕದ ಪ್ರಶ್ನೆಗಳು ಮಕ್ಕಳೇ. 27ನೇ ಪ್ರಶ್ನೆ, 6, 8 ಮತ್ತು 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ. ಇಲ್ಲಿ ನಾವು ಮೊದಲು ಏನು ಮಾಡಬೇಕಪ್ಪ ಅಂದರೆ 6, 8, 18ರ ಲಸಾವನ್ನು ಕಂಡುಹಿಡಿಬೇಕು ಮಕ್ಕಳೇ. ತಮಗೆ ಲಸಾ ಕಂಡುಹಿಡಿದು ಗೊತ್ತಿದೆ. ಈ ರೀತಿಯಾಗಿ ನಾವು ಅದನ್ನ ಏನು ಮಾಡ್ತೀವಿ, ಒಟ್ಟಿಗೆ ಬರ್ಕೊಂಡು ಟೇಬಲಲ್ಲಿ ಬರ್ಕೊಂಡು ಲಸವನ್ನು ಕಂಡುಹಿಡಿತೀವಿ. ಇಲ್ಲಿ ನಾನು ಮೊದಲಿಗೆ 6, 8, 18 ಇದನ್ನು 2ರಿಂದ ಭಾಗಿಸ್ತೀನಿ. 2 3ಲೆ 6 ಆಗುತ್ತೆ, 2 4ಲೆ 8, 2 9ಲೆ 18 ಆಗುತ್ತೆ. ಅದೇ ರೀತಿ ಇಲ್ಲಿ 3 ಇದೆ, 9 ಇದೆ, ಇವೆರಡು ಸಂಖ್ಯೆಗಳು 3ರಿಂದ ಭಾಗ ಆಗುತ್ತೆ. ನಾ ಇಲ್ಲಿ 3ರಿಂದ ಭಾಗಿಸ್ತೀನಿ, 3 1 3 3 3ರಿಂದ 4 ಭಾಗ ಆಗೋದಿಲ್ಲ, ಅದು 4ನ್ನ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು 3 3ಲೆ 9 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ 2, 2ರಿಂದ 4 ಭಾಗ ಆಗುತ್ತೆ, ಅದನ್ನು ನಾನು 2 ಅಂತ ಬರ್ಕೊಂಡಿದ್ದೀನಿ. 2ರಿಂದ ಭಾಗಿಸ್ತಾ ಇದ್ದೀನಿ, ಇದು 1 ಇದೆ ಹಾಗೆ ಬರ್ಕೊಳ್ಳಿ. ಇಲ್ಲಿ 2 7 4 ಆಗುತ್ತೆ, 3 ಆ್ಯಸ್ ಇಟ್ ಇಸ್ ಬರ್ಕೊಳ್ಳೋಣ. ಈಗ ನಮಗೆ ಉಳಿಯುವಂಥ ಅಪವರ್ತನೆ ನೋಡ್ರಿ, ಅಪವರ್ತನಗಳು ಯಾವ ಸಿಕ್ಕು ನಮಗೆ? 2 3 2 2 3. ಈ ಅಪವರ್ತನಗಳನ್ನು ಗುಣಿಸಿದರೆ ನಮಗೆ 6, 8 ಮತ್ತು 18ರ ಲಾಸ ಸಿಗುತ್ತೆ ಮಕ್ಕಳೇ. ಇಲ್ಲಿ ನೋಡಿ, 2 × 2 × 2 × 3 × 3 ನೋಡಿರಿ, 2 3 ಅದು, 1 2 3 ಇದೆ. ಅದೇ ರೀತಿ 3 ಎಷ್ಟದು ಅಂದರೆ 2 ಇದೆ. ಒಟ್ಟು ಗುಣಾಕಾರ ಮಾಡಿದರೆ ನಮಗೆ ಉತ್ತರ ಎಷ್ಟಾಗುತ್ತೆ ಅಂದರೆ 72 ಆಗುತ್ತೆ. 2 7 4 4 7 8 8 3 24 24 3 72 ಆಗುತ್ತೆ. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಂದರೆ, ಚಿಕ್ಕ ಪೂರ್ಣವರ್ಗ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳೇ. ಈ 72ರ ಅಪವರ್ತನಗಳು ಈ ರೀತಿಯಾಗಿದೆ ಅಂದರೆ, ಇವೆಲ್ಲವುಗಳನ್ನು ಗುಣಾಕಾರ ಮಾಡಿದ್ರೆ ನಮಗೆ 72 ಬಂದಿತ್ತು. ಅದನ್ನೇ ಇದನ್ನು ನಾವು ಇನ್ನೊಂದು ಸರಿ ಇಲ್ಲಿ ಬರ್ಕೋತೀವಿ. 72ರ ಅವಿಭಾಜ್ಯ ಅಪವರ್ತನಗಳು ಈ ರೀತಿಯಾಗಿದೆ ನೋಡಿ, 2 × 2 × 2 × 3 × 3. ಇಲ್ಲಿ ನಮಗೆ 72 ಪೂರ್ಣವರ್ಗ ಸಂಖ್ಯೆ ಆಗಬೇಕಾಗಿತ್ತಂದರೆ ಇಲ್ಲಿ ನಮಗೆ ಈ ಅಪವರ್ತನಗಳ ಜೋಡಿ ಬೇಕಾಗುತ್ತೆ. ಇಲ್ಲಿ ನೋಡಿ, 3ರ 1 ಜೋಡಿ ಇದೆ, 2ರ ಜೋಡಿ ಇದೆ, ಆದರೆ 2 ಸಿಂಗಲ್ ಇದೆ. ಇದು ಪೂರ್ಣವರ್ಗ ಆಗಬೇಕಾಗಿತ್ತು ಅಂದರೆ ಇದಕ್ಕೆ ಇನ್ನೊಂದು ಜೋಡಿಯ ಅವಶ್ಯಕತೆ ಇದೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಂದ್ರೆ, 72ನ 2ರಿಂದ ಗುಣಿಸಬೇಕು. ಆಗ ನಮಗೆ 144 ಸಿಗುತ್ತೆ. 2 7 4 2 7 14 144 ಮಕ್ಕಳೇ. ಇಲ್ಲಿ ಕೇಳಿರುವಂಥ ಪ್ರಶ್ನೆ, 6, 8 ಮತ್ತು 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣವರ್ಗ ಸಂಖ್ಯೆ ಯಾವುದು ಅಂದರೆ ಅದು 144. ಇಪ್ಪತ್ತೆಂಟನೇ ಪ್ರಶ್ನೆ, ಸುವರ್ಣಾಳು ಒಂದು ಗಡಿಯಾರವನ್ನು 1460 ರೂಪಾಯಿಗೆ ಕೊಂಡಳು. ಕೆಲವು ತಿಂಗಳ ನಂತರ ಅದರ ರಿಪೇರಿಗೆ ರೂಪಾಯಿ 340 ಖರ್ಚು ಮಾಡಿ 8% ನಷ್ಟದಲ್ಲಿ ಅದನ್ನು ಮಾರಿದಳು. ಅದರ ಮಾರಿದ ಬೆಲೆ ಮತ್ತು ಆದ ನಷ್ಟ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಮಕ್ಕಳೇ, ಸುವರ್ಣ ಅನ್ನೋ ಒಬ್ಬ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಒಂದು ಗಡಿಯಾರವನ್ನು ಕೊಂಡ್ಕೊತಾಳೆ, 1460 ರೂಪಾಯಿ ಕೊಂಡ್ಕೊತಾಳೆ. ಬಟ್ ಅದು ಏನಾಗುತ್ತಪ್ಪ ಅಂದರೆ, ಒಂದು ಟೈಮಲ್ಲಿ ರಿಪೇರಿ ಆಗುತ್ತೆ ಅಂದರೆ ರಿಪೇರಿ ಮಾಡಿಸ್ತಾಳೆ, 340 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ತಾಳೆ. ನಂತರದಲ್ಲಿ ಅದನ್ನು ಮಾರಿಬಿಡ್ತಾಳೆ. ಮಾರಿದಾಗ ಏನಾಗುತ್ತಂದರೆ, 8% ನಷ್ಟ ಆಗುತ್ತೆ. ಹಾಗಾದರೆ ಅದನ್ನು ಎಷ್ಟು ರೂಪಾಯಿ ಮಾರಿದ್ಲು ಅಂತ ಕೇಳಿದ್ದಾರೆ. ಮಾರಿದ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಬೇಕು ಅಂದರೆ, ಮಾರಿದ ಬೆಲೆ ಕಂಡುಹಿಡಿಬೇಕು. ನೆಕ್ಸ್ಟ್ ಮಾರಿದ ಬೆಲೆಯನ್ನು ಕಂಡುಹಿಡಿಬೇಕು, ಜೊತೆಗೆ ಹಾಗಾದರೆ ಅವಳಿಗೆ ಎಷ್ಟು ನಷ್ಟ ಆಯಿತು ಅನ್ನೋದು ಕೂಡ ನಾವಿಲ್ಲಿ ಕಂಡುಹಿಡಿಬೇಕು ಮಕ್ಕಳೇ. ಗಡಿಯಾರದ ಬೆಲೆ ಅಂದರೆ, ಆ ಗಡಿಯಾರದ ನಿಜವಾದ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ, 1460 ರೂಪಾಯಿ
ಗಡಿಯಾರದ ಬೆಲೆ ಜೊತೆಗೆ ರಿಪೇರಿಗೆ 340, ಒಟ್ಟು 1800 ರೂಪಾಯಿ ಆ ಗಡಿಯಾರದ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಈಗ ತಮಗೆ ಶೇಕಡ ನಷ್ಟವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. ಶೇಕಡ ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಬೈ ಕೊಂಡ ಬೆಲೆ ಇಂಟು 100. ಮಕ್ಕಳೇ, ಈ ಸೂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಸೂತ್ರ, ಶೇಕಡ ನಷ್ಟವನ್ನು ಕಂಡುಹಿಡಿಯುವಂಥ ಸೂತ್ರ ಮಕ್ಕಳೇ ಇದು. ಇದು ತಮಗೆ ನೆನಪಲ್ಲಿ ಉಳಿಯಬೇಕಾಗುತ್ತೆ. ಹಾಗಾದರೆ ಇವುಗಳಲ್ಲಿ ಈ ಸೂತ್ರದಲ್ಲಿ ನಾವು ಬೆಲೆಗಳನ್ನು ತುಂಬುತ್ತಾ ಹೋಗೋಣ. ಇಲ್ಲಿ ಶೇಕಡ ನಷ್ಟ ಎಷ್ಟಿದೆಯಪ್ಪ ಅಂದರೆ 8 ಇದೆ. ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 8 ಈಕ್ವಲ್ ಟು ಕೊಂಡ ಬೆಲೆ ಎಷ್ಟಪ್ಪ ಅಂದರೆ ಇದು ಕಾಸ್ಟ್ ಪ್ರೈಸ್ ಅಂತ ಹೇಳಿದು 1800 ಮೈನಸ್ ಮಾರಿದ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಅದನ್ನು ಹಾಗೆ ಬರ್ಕೊಳ್ಳೋಣ. ಬೈ ಕೊಂಡ ಬೆಲೆ 1800 ಇಂಟು 100 ಇದೆ. ಇಲ್ಲಿ ನಾವು ಈ ಛೇದ ಮತ್ತು ಅಂಶ, ಈ ಅಂಶ ಮತ್ತು ಛೇದನ್ನು ನಾವು ಭಾಗಿಸ್ಬೋದು. 1 0, ಈ 0 ಮತ್ತು ಈ 0 ನಾವು ಭಾಗಿಸ್ತೀವಿ. ಹಾಗಾದರೆ ನೆಕ್ಸ್ಟು ಈ 18 ಇದೆಯಲ್ಲ, ಇದನ್ನು ನಾವು ಏನು ಮಾಡೋಣಪ್ಪ ಅಂದರೆ ಎಡಭಾಗಕ್ಕೆ ತೆಗೆದುಕೊಂಡು ಹೋದರೆ ಅದೇನಾಗುತ್ತೆ ಅಂದರೆ 8 × 18 ಆಗುತ್ತೆ. 8 × 18 ಈಕ್ವಲ್ ಟು ಅಂಶವನ್ನು ಯಾಜ್ ಇಟ್ ಇಸ್ ಬರ್ಕೊಳ್ಳೋಣ, 1800 ಮೈನಸ್ ಮಾರಿದ ಬೆಲೆ. ಈಗ 18 × 8 ಎಷ್ಟಪ್ಪ ಅಂದರೆ 144 ಈಕ್ವಲ್ ಟು 1800 ಮೈನಸ್ ಮಾರಿದ ಬೆಲೆ ಆಗುತ್ತೆ. ಈಗ ನಮಗೆ ಮಾರಿದ ಬೆಲೆ ಬೇಕಾಗಿರೋದ್ರಿಂದ ಇಲ್ಲಿ ಮೈನಸ್ ಚಿಹ್ನೆ ಇದೆ, ಹೌದಾ? ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಎಡಭಾಗಕ್ಕೆ ತೆಗೆದುಕೊಂಡ್ಬರಬೇಕು. ಈ 144 ಬಲಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಆವಾಗ ಇದು ಯಾವ ರೀತಿ ಆಗುತ್ತೆ ಅಂದರೆ ಮಾರಿದ ಬೆಲೆ ಈಕ್ವಲ್ ಟು 1800 ಮೈನಸ್ 144 ಆಗುತ್ತೆ. 1800 144 ಕಳೆದ್ರೆ ಅದು 1656 ಆಗುತ್ತೆ. ಅಂದರೆ ಮಕ್ಕಳೇ, ಆ ಗಡಿಯಾರದ ಮಾರಿದ ಬೆಲೆ ಎಷ್ಟಪ್ಪ ಅಂತಂದರೆ 1656 ರೂಪಾಯಿಗಳು. ಹಾಗಾದರೆ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ, ಒಟ್ಟು ನಷ್ಟ ಎಷ್ಟು ಅಂತ ಕೇಳಿದರೆ ಒಟ್ಟು ನಷ್ಟ ಎಷ್ಟು ನೋಡಿ. ನಷ್ಟ ಸೂತ್ರ ಏನಪ್ಪ ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಇಲ್ಲಿ ಕೊಂಡ ಬೆಲೆ 1800, ಮಾರಿದ ಬೆಲೆ 1656. ಆದರೆ ನಷ್ಟ ಎಷ್ಟಾಗತ್ತಪ್ಪ ಅಂದರೆ 144 ಆಗುತ್ತೆ ಮಕ್ಕಳೇ. 29ನೇ ಪ್ರಶ್ನೆ, ಎಫ್ ಒ ಈಕ್ವಲ್ ಟು 5.5 cm, ಓ ಯು ಈಕ್ವಲ್ ಟು 4 cm, ಯು ಆರ್ ಈಕ್ವಲ್ ಟು 5 cm, ಆರ್ ಎಫ್ ಈಕ್ವಲ್ ಟು 4.5 cm ಮತ್ತು ಓ ಆರ್ ಈಕ್ವಲ್ ಟು 6.5 cm ಇರುವಂತೆ ಚತುರ್ಭುಜ ಎಫ್ ಒ ಯು ಆರ್ ಅನ್ನು ರಚಿಸಿ. ಮಕ್ಕಳೇ, ನೀವು ಇಲ್ಲಿ ನಾನು ನೇರವಾಗಿ ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದೀನಿ. ಹೇಗೆ ಬಿಡಿಸೋದನ್ನು ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ತಾವು ಒಂದು ಚತುರ್ಭುಜವನ್ನು ರಚಿಸಿ, ಈಗ ಒಂದು ಡಯಾಗ್ನಲನ್ನು ಅಂದರೆ ಒಂದು ಕರ್ಣವನ್ನು ಹೇಳ್ಕೊಳ್ಳೋಣ. ಇದಕ್ಕೆ ನೀವು ಒಂದು ಈ ರೀತಿಯಾಗಿ ಹೆಸರು ಕೊಡಿ, ಎಫ್ ಒ ಯು ಆರ್. ಇಲ್ಲಿ ಎಫ್ ಒ ಇದೆ 5.5 ಇದೆ, ಅದೇ ರೀತಿ ಒ ಯು ಇದೆ 4 cm ಇದೆ, ಇಲ್ಲಿ ಯು ಆರ್ 5 cm ಇದೆ, ಒ ಆರ್ 6.5 cm ಇದೆ, ಆರ್ ಎಫ್ 4.5 cm. ಈ ರೀತಿಯಾಗಿ ಒಂದು ರಫಾದ ಚಿತ್ರವನ್ನು ಹಾಕ್ಕೊಳ್ಳಿ. ಮೊದಲು ನೀವು ಏನು ಮಾಡಬೇಕಂದ್ರೆ ಸ್ಕೇಲಿಂದ ಎಫ್ ಮತ್ತು ಓ ಎಫ್ ಓನ ರಚಿಸಬೇಕಂದ್ರೆ 5.5 cm ಅಂತೆ ಒಂದು ರೇಖಾಖಂಡವನ್ನು ರಚಿಸಬೇಕು. ನಂತರದಲ್ಲಿ ಕೈವಾರದಲ್ಲಿ 4.5 cm ಅಳತೆಯನ್ನು ತೆಗೆದುಕೊಂಡು ಎಫ್ ಬಿಂದು ಮೇಲಿಟ್ಟು ಒಂದು ಕಂಸವನ್ನು ಎಳಿಬೇಕು. ಈ ಕಂಸವನ್ನು ಎಳಿಬೇಕು. ನಂತರದಲ್ಲಿ 6.5 cm ಅಳತೆಯುಳ್ಳ ಕೈವಾರದಲ್ಲಿ ಅಳತೆಯನ್ನು ತೆಗೆದುಕೊಂಡು ಓ ಬಿಂದುವಿನ ಮೇಲಿಟ್ಟು ಮೊದಲೇ ಇರ್ತಕ್ಕಂಥ ಕಂಸವನ್ನು ಕತ್ತರಿಸಬೇಕು ಮಕ್ಕಳೇ. ಆಗ ಎರಡೂ ಕಂಸಗಳು ಕತ್ತರಿಸ್ತಕ್ಕಂಥ ಬಿಂದು ಆರ್ ಆಗಿರುತ್ತೆ. ಈಗ ನೀವೇನು ಮಾಡಬೇಕಂದ್ರೆ ಎಫ್ ಆರ್ ಮತ್ತು ಆರ್ ಓಗಳನ್ನು ಸೇರಿಸಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೈವಾರದಲ್ಲಿ 4 cm ತ್ರಿಜ್ಯವನ್ನು ತೆಗೆದುಕೊಳ್ಳಿ, ಓ ಬಿಂದುವಿನ ಮೇಲೆ ತ್ರಿಜ್ಯ ಕೈವಾರವನ್ನು ಇಟ್ಟು ಒಂದು ಕಂಸವನ್ನು ಈ ಕಂಸವನ್ನು ಎಳೆಯಿರಿ. ನೆಕ್ಸ್ಟು ಕೈವಾರದಲ್ಲಿ 5 cm ಅಳತೆಯನ್ನು ತೆಗೆದುಕೊಳ್ಳಿ, ಆಗ ಆರ್ ಬಿಂದುವಿನ ಮೇಲಿಟ್ಟು ಈ ಕಂಸ ಎಳೆದಿರ್ತಲ್ಲ ಈ ಕಂಸವನ್ನು ಏನು ಮಾಡ್ರಪ್ಪ ಅಂದರೆ ಈ ಕಂಸ ಕತ್ತರಿಸ್ರಿ. ವಾಪಸ್ಸು ಇಲ್ಲಿ ಕಂಸನ ಹೇಳಿದಾಗ ಎರಡು ಕಂಸಗಳು ಕತ್ತರಿಸ್ತವೆ. ಈ ಬಿಂದುವನ್ನು ಯು ಅಂತ ಪರಿಗಣಿಸಿ. ಈಗ ಆರ್ ಯು ಅನ್ನು ಸೇರಿಸಿ, ಜೊತೆಗೆ ಯು ಒ ಅನ್ನು ಸೇರಿಸಿ. ಈಗ ನಿಮಗೆ ಬೇಕಾಗಿರತಕ್ಕಂಥ ಚತುರ್ಭುಜ ಸಿಗುತ್ತೆ ಮಕ್ಕಳೇ. 5ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇದು 4 ಅಂಕದ ಪ್ರಶ್ನೆ ಮಕ್ಕಳೇ. 30ನೇ ಪ್ರಶ್ನೆ ಇದಾಗಿದೆ, ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 30 ಮೀಟರ್ ಮತ್ತು 22 ಮೀಟರ್ ಆಗಿವೆ. ಇದರ ಸುತ್ತಲೂ ಮತ್ತು ಹೊರಗೆ 1.5 ಮೀಟರ್
ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ₹150 ಪ್ರತಿ ಚದರ ಮೀಟರ್ ದರದಂತೆ ಆಗುವ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಒಂದು ಆಯತಾಕಾರದ ಉದ್ಯಾನವನ ಇದೆ. ಇದು ಈ ಹೊರಗಡೆ ಇದ್ರೆ ಇದು ಆಯತಾಕಾರದ ಉದ್ಯಾನವನ. ಇದು ಎಷ್ಟಿದೆಯಪ್ಪ ಅಂದರೆ ಒಟ್ಟು ಮೂವತ್ತು ಮೀಟರ್ ಇದೆ. ಅದರ ಅಗಲ ಎಷ್ಟಿದೆ ಅಂದರೆ 22 ಮೀಟರ್ ಇದೆ. ಏನು ಹೇಳ್ತಾ ಇದ್ದಾರೆ ಅಂದರೆ ಇದರ ಸುತ್ತಲೂ ಮತ್ತು ಹೊರಗಡೆ ಭಾಗದಲ್ಲಿ 1.5 ಮೀಟರ್ ಅಗಲವುಳ್ಳ, ಇಲ್ಲಿ ನಾನು ಚಿತ್ರವನ್ನು ಬರ್ಕೊಂಡಿದ್ದೀನಿ ತಮಗೆ ಅರ್ಥ ಆಗಲಿ ಅಂತ. ಅಂದರೆ ಇದರ ಅಳತೆ ಎಷ್ಟಿದೆಯಪ್ಪ ಅಂದರೆ 1.5 ಮೀಟರ್ ಎಲ್ಲ ಸುತ್ತಲೂ. ಅಂದರೆ ಇಲ್ಲಿ ಕೂಡ 1.5 ಮೀಟರ್ ಅಗಲ ಇರುತ್ತೆ, ಇಲ್ಲಿ ಕೂಡ 1.5 ಮೀಟರ್ ಅಗಲ ಇರುತ್ತೆ, ಇಲ್ಲಿ ಕೂಡ ಏನಪ್ಪ ಅಂದರೆ 1.5 ಮೀಟರ್ ಅಗಲ, ಏಕರೂಪ ಅಗಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಒಟ್ಟಾಗಿ ಇದು 1.5 ಮೀಟರ್ ಅಗಲ ಇರತಕ್ಕಂಥ ಒಂದು ಪಥವನ್ನು ನಿರ್ಮಿಸಬೇಕಾಗಿದೆ, ಈ ಜಾಗವನ್ನು ನಿರ್ಮಿಸಬೇಕಾಗಿದೆ. ಹಾಗಾದರೆ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂದರೆ ಪ್ರತಿ ಚದರ ಮೀಟರಿಗೆ ₹150 ಖರ್ಚಾಗುತ್ತೆ. ಹಾಗಾದರೆ ಒಟ್ಟು ಈ ಪಥವನ್ನು ತಯಾರಿಸಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಒಟ್ಟು ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು ಮೊದಲು ಅಂದರೆ, ಇಲ್ಲಿ ಈ ಉತ್ತರವನ್ನು ನಾವು ಕಂಡುಹಿಡಿಬೇಕಾಗಿತ್ತು ಅಂದರೆ ಈ ಪಥದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಪಥದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಎರಡು ಆಯತಗಳಿದೆ. ಹೊರಭಾಗದಲ್ಲಿ ಒಂದು ಆಯತ ಇದೆ, ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಫಸ್ಟು. ನೆಕ್ಸ್ಟು ಒಳಭಾಗದಲ್ಲಿ ಒಂದು ಆಯತ ಇದೆ, ಈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದರೆ ಹೊರಭಾಗದ ಆಯತದ ವಿಸ್ತೀರ್ಣದಲ್ಲಿ ಒಳಭಾಗದ ಆಯತದ ವಿಸ್ತೀರ್ಣವನ್ನು ಕಳೆದ್ರೆ ನಿಮಗೆ ಈ ಪಥದ ವಿಸ್ತೀರ್ಣ ಸಿಗುತ್ತೆ. ಈ ವಿಸ್ತೀರ್ಣವನ್ನು 150 ಗುಣಿಸಿದರೆ ತಮಗೆ ಉತ್ತರ ಸಿಗುತ್ತೆ. ಬನ್ನಿ ಮಕ್ಕಳು, ಯಾವ ರೀತಿಯನ್ನು ಬಿಡಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಆಯತಾಕಾರದ ಉದ್ಯಾನವನದ ಉದ್ದ 30 ಮೀಟರ್ ಮತ್ತು ಅಗಲ 22 ಮೀಟರ್ ಇದೆ. ಆಯತಾಕಾರದ ಉದ್ಯಾನದ ವಿಸ್ತೀರ್ಣ ಅಂದರೆ ಆಯತದ ವಿಸ್ತೀರ್ಣ ತಮಗೆ ಈಗಾಗಲೇ ಗೊತ್ತಿದೆ, ಎಲ್ ಇಂಟು ಬಿ ಈಕ್ವಲ್ ಟು 30 × 22, 66 ಆಗುತ್ತೆ, 660 ಚದರ್ ಮೀಟರ್. ಅಂದರೆ ಮಕ್ಕಳೇ, ಈ ಒಂದು ಆಯತದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 660 ಚದರ್ ಮೀಟರ್ ಆಗುತ್ತೆ. ನೆಕ್ಸ್ಟ್ ನಮಗೆ ಈ ಪಥದ ಅಗಲ ಎಷ್ಟಿದೆಯಪ್ಪ ಅಂದರೆ 1.5 ಅಂತ ಗೊತ್ತಿದೆ. ಈಗ ನಮಗೆ ಈ ಒಳಭಾಗದ ಆಯತದ ಅಂದರೆ ಹಳದಿ ಬಣ್ಣದಿಂದ ನಾವು ಗುರುತಿಸಿದ್ದೀವಲ್ಲ, ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗಿತ್ತಂದರೆ ಇದರ ಉದ್ದ ಮತ್ತು ಅಗಲಗಳು ಬೇಕು ನಮಗೆ. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಪಥವನ್ನು ಹೊರತುಪಡಿಸಿ ಅಂದರೆ ಈ ಪಥವನ್ನು ಬಿಟ್ಟು ಉದ್ಯಾನವನದ ಉದ್ದ ಎಷ್ಟಾಗುತ್ತೆ? ಇದು ಉದ್ಯಾನವನದ ಉದ್ದ ಆಗುತ್ತೆ. ಇಲ್ಲಿ ನೋಡ್ರಿ, ಟೋಟಲ್ ಇದು ಎಷ್ಟಿದೆಪ್ಪ ಅಂದರೆ 30 ಮೀಟ್ರ್ ಇದೆ. ಟೋಟಲ್ ಇದೆಷ್ಟು? 30 ಮೀಟ್ರ್ ಇದೆ. ಇದು ಟೋಟಲ್ ಉದ್ದ 30 ಮೀಟ್ರ್. ಇದರಲ್ಲಿ ನಾವೀಗ ಈ ಬಲಭಾಗದ 1.5 ಎಡಭಾಗದ 1.5 ಕಳಿಬೇಕು. ಅಂದರೆ 30ರಲ್ಲಿ 1.5 2 ಸರಿ ಕಳಿಬೇಕು. ಆದರೆ ಎಷ್ಟಾಗುತ್ತೆ? 1.5 ಎಷ್ಟು? 3 ಆಗುತ್ತೆ. 30ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ ಅಂದರೆ ನಮಗೆ 27 ಮೀಟ್ರ್ ಉದ್ದ ಆಯಿತು. ಅದೇ ರೀತಿ ಅಗಲವನ್ನು ನಾವು ಕಂಡುಹಿಡಿಬೇಕು. ಇದರ ಅಗಲ ಎಷ್ಟಿದೆ ನೋಡ್ರಿ, ಟೋಟಲ್ ಇದು 22 ಮೀಟ್ರ್ ಇದೆ. ಇದರಲ್ಲಿ 1.5 ಈ ಕಡೆ 1.5 ಕಳಿಬೇಕು, ಅವಾಗ 19 ಮೀಟ್ರ್ ಸಿಕ್ತು. ಹಾಗಾದರೆ ಪಥವನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ ಎಷ್ಟಾಗುತ್ತೆ? ಇದನ್ನು ಉದ್ದ ಮತ್ತು ಅಗಲವನ್ನು ಗುಣಿಸಿ 27 × 19, ಇದೆಷ್ಟಿದೆಯಪ್ಪ ಅಂದರೆ 27 ಇದೆ. ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ 19 ಇದೆ. ಎರಡು ಗುಣಾಕಾರ ಮಾಡಿದರೆ ನಮಗೆ ಎಷ್ಟಾಗುತ್ತಪ್ಪ ಅಂದರೆ 513 ಚದರ್ ಮೀಟರ್ ಸಿಗುತ್ತೆ. ಈಗ ನಮಗೆ ಎರಡು ಆಯತಗಳ ವಿಸ್ತೀರ್ಣ ಸಿಕ್ತು. ಈಗ ನಾವೇನು ಮಾಡೋದಂದರೆ ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಪಥದ ವಿಸ್ತೀರ್ಣ ಹೇಗೆ ಸಿಗುತ್ತೆ ಅಂದರೆ ಉದ್ಯಾನವನದ ವಿಸ್ತೀರ್ಣ ಮೈನಸ್ ಪಥವನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ. ಇದರಲ್ಲಿ ನಾವು ತುಂಬಾ ಉದ್ಯಾನವನದ ವಿಸ್ತೀರ್ಣ 660 ಇದೆ, ಅದೇ ರೀತಿ ಪಥವನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ 513 ಚದರ್ ಮೀಟರ್ ಇದೆ. ಈಗ 660ರಲ್ಲಿ 513 ಕಳೆದ್ರೆ ನಮಗೆ 147 ಚದರ್ ಆಯಿತು. ಪಥದ ವಿಸ್ತೀರ್ಣ ಎಷ್ಟಾಯ್ತಪ್ಪ ಅಂದರೆ 147 ಚದರ್ ಮೀಟರ್. ಮಕ್ಕಳೇ, 1 ಚದರ್ ಮೀಟರ್ನ ಖರ್ಚು ಎಷ್ಟಪ್ಪ ಅಂದರೆ ₹150 ಆಗುತ್ತೆ. ಹಾಗಾದರೆ ಟೋಟಲ್ ಪಥದ ವಿಸ್ತೀರ್ಣ ಎಷ್ಟಿದೆ? 147 ಇದೆ. ಇದನ್ನು ನಾವು 147 × 150 ಗುಣಿಸಿದರೆ ನಮಗೆ ಒಟ್ಟು ಖರ್ಚು ಸಿಗುತ್ತೆ. ಒಟ್ಟು ಖರ್ಚು ಎಷ್ಟಾಗುತ್ತೆ ನೋಡ್ರಿ, 22,050 ರೂಪಾಯಿ ಆಗುತ್ತೆ ಮಕ್ಕಳೇ. ಈ ರೀತಿಯಾಗಿ ನೀವು ಇದನ್ನು ಬಿಡಿಸಿದ್ರೆ ನಮಗೆ ಪೂರ್ಣ 4 ಅಂಕಗಳು ಸಿಗುತ್ತೆ ಮಕ್ಕಳೇ.
ಇನ್ನು ಆರನೇ ಮುಖ್ಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಇದು 5 ಅಂಕದಾಗಿರುತ್ತೆ ಮಕ್ಕಳೇ. ಇಲ್ಲಿ ನೀವು ಒಂದು ಪೈ ನಕ್ಷೆಯನ್ನು ಎಳಿಲಿಕ್ಕೆ ಕೇಳಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿದೆ: ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಯಾವ ಚಟುವಟಿಕೆ ಮತ್ತು ಯಾವ ಎಷ್ಟು ಗಂಟೆ ಅಂತ ಹೇಳಿದ್ದಾರೆ. ಶಾಲೆಗೆ 6 ಗಂಟೆ, ಗೃಹ ಕಾರ್ಯ 4, ಮನೆ ಕೆಲಸಕ್ಕೆ ಆಟ 3 ಗಂಟೆ, ನಿದ್ರೆ 8 ಗಂಟೆ ಮತ್ತು ಇತರ ಕೆಲಸಗಳಿಗಾಗಿ 3 ಗಂಟೆ ಸಮಯವನ್ನು ಖರ್ಚು ಮಾಡುತ್ತಾಳೆ. ಹಾಗಾದರೆ ಈ ದತ್ತಾಂಶಕ್ಕೆ ಒಂದು ಪೈ ನಕ್ಷೆಯನ್ನು ಎಳೀರಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅನ್ನೋದನ್ನು ಇಲ್ಲಿ ನೋಡೋಣ ಮಕ್ಕಳೇ. ಒಂದು ಪೈ ನಕ್ಷೆಯನ್ನು ಹಾಕಬೇಕಾಗಿತ್ತಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಟೇಬಲನ್ನು ನಾವು ಹಾಕೋಬೇಕು. ಇಲ್ಲಿ ಚಟುವಟಿಕೆ ಇದೆ ನೋಡಿ, ಶಾಲೆ, ಗೃಹ ಕಾರ್ಯ, ಆಟ, ನಿದ್ರೆ, ಇತರ ಇದನ್ನು ಪ್ರಶ್ನೆಯಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಈ ಎರಡೂ ಟೇಬಲ್ಗಳನ್ನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಸಮಯ ಕೂಡ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಎಲ್ಲ ಸಮಯಗಳನ್ನು ಕೂಡಬೇಕು. ಎಷ್ಟು ಸಮಯ ಆಗುತ್ತೆ ನೋಡಿ, 6, 4, 10, 3, 13, 13, 8, 21, 3, ಒಟ್ಟು 24 ಗಂಟೆಗಳು, ಒಂದು ದಿನಕ್ಕೆ 24 ಗಂಟೆ ಅಂತ ತಮಗೆ ಗೊತ್ತಿದೆ. ಈಗ ನಾವೇನು ಮಾಡಬೇಕಂದ್ರೆ ಈ ಸಮಯವನ್ನು ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಏನಂದರೆ ನೋಡ್ರಿ, ಒಟ್ಟು 24 ಗಂಟೆಗಳಲ್ಲಿ 6 ಗಂಟೆ ಇದೆ, ಅಂದರೆ 6/24 ಅಂತ ತಗೊಂಡಿದ್ದೀವಿ. ಇದನ್ನು ಕಡಿತ ಬಿಟ್ರೆ 6/1, 6/4 ಆಗುತ್ತೆ. ಇದು ಭಿನ್ನ ರಾಶಿಯ ಕನಿಷ್ಠ ರೂಪವನ್ನು ನಾವಿಲ್ಲಿ ಬರ್ಕೋಬೇಕು, ಇದು 1/4 ಆಗುತ್ತೆ. ಅದೇ ರೀತಿಯಾಗಿ ಇದನ್ನು 4/24 ಅಂತ ಬರ್ಕೋರಿ, 4/1, 4/6 ಆಗುತ್ತೆ, ಇದು 1/6. ಅದೇ ರೀತಿ ಇಲ್ಲಿ 3 ಇದೆ, 3/24, 3/1, 3/8 ಆಗುತ್ತೆ, 1/8. ಅದೇ ರೀತಿ 8 ಇದೆ, ನಿದ್ರೆ 8 ಇದೆ, 8/24, 8/1, 8/3 ಆಗುತ್ತೆ, 1/3 ಆಗುತ್ತೆ. ಇನ್ನು ಇಲ್ಲಿ 3 ಇದೆ, 3/24, 3/1, 3/8, 1/8. ಮಕ್ಕಳು ಇದನ್ನು ಭಿನ್ನರಾಶಿಯಾಗಿ ಬರ್ಕೊಂಡಾಗ, ಈ ಸಮಯವನ್ನು ಭಿನ್ನರಾಶಿಯಾಗಿ ಬರ್ಕೊಂಡಾಗ ಅಂದರೆ ಒಟ್ಟು 24 ಗಂಟೆಗಳಿಗೆ ನಾವು ಭಿನ್ನರಾಶಿಯಾಗಿ ಬರ್ಕೊಂಡಿದ್ವಿ ಸಮಯವನ್ನು. ಇಲ್ಲಿ 1/4 ಇದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಇದು 0 ಅಲ್ಲ ಮಕ್ಕಳು, ಇದು ಡಿಗ್ರಿ, ಇದು 360 ಡಿಗ್ರಿ ಆಗಬೇಕು, 360 ಡಿಗ್ರಿ ಆಗಬೇಕು ಮಕ್ಕಳು. ಇದು ಎಲ್ಲವೂ ಕೂಡ ಇಲ್ಲಿ ನೋಡಿ, ಈಗ ಈ ಭಿನ್ನ ರಾಶಿಯನ್ನು 360 ಡಿಗ್ರಿಗೆ ಗುಣಿಸ್ಬೇಕು ನೋಡ್ರಿ. 1/4 × 360 ಡಿಗ್ರಿ, ಇನ್ನು ನೋಡ್ರಿ, 4/1, 4/9, 36, 90 ಡಿಗ್ರಿ ಆಗುತ್ತೆ. ಅಂದರೆ ನಾವು ಪೈ ನಕ್ಷೆಯನ್ನು ಎಳಿಬೇಕಾಗಿತ್ತಪ್ಪ ಅಂದರೆ, ರಚಿಸ್ಬೇಕಂದ್ರೆ ನಮ್ಗೆ ಕೇಂದ್ರದ ಕೋನ ಗೊತ್ತಿರಬೇಕು. ಹಾಗಾಗಿ ನಾವಿಲ್ಲಿ ಕೋನಗಳನ್ನು, ಕೇಂದ್ರೀಯ ಕೋನವನ್ನು ಕಂಡುಹಿಡಿಬೇಕು ಮಕ್ಕಳು. ಈ ರೀತಿಯಾಗಿ 90 ಡಿಗ್ರಿ ಆಗುತ್ತೆ. ಇಲ್ಲಿ 1/6 ಇದೆ, 1/6 × 360 ಡಿಗ್ರಿ, 6/1, 6/6 ಆಗುತ್ತೆ, ಇದು 60 ಡಿಗ್ರಿ. ಅದೇ ರೀತಿ 1/8, 1/8 × 360 ನೋಡ್ರಿ, 8/32 ಆಗುತ್ತೆ, 8/40 ಆಗುತ್ತೆ 45 ಡಿಗ್ರಿ ಆಗುತ್ತೆ. ಇಲ್ಲಿ 1/3 × 360 ಡಿಗ್ರಿ, 3/1, 3/7, 120 ಡಿಗ್ರಿ ಆಗುತ್ತೆ ಮಕ್ಕಳೇ. ಇದು 1/8 ಆಗಬೇಕು ಮಕ್ಕಳೇ, ಇದು 1/8, ಇದು 8 ಇದ್ರೆ 1/8, 8/1 ನೋಡ್ರಿ, 8/32, 40 ಉಳಿಯುತ್ತೆ, 8 ಇಲ್ಲಿ 45 ಡಿಗ್ರಿ. ಈಗ ನಮಗೆ ಕೇಂದ್ರೀಯ ಕೋನಗಳನ್ನು ಕಂಡುಹಿಡಿದ್ವಿ. ಇದನ್ನು ಕಂಡುಹಿಡಿದ ನೆಕ್ಸ್ಟು ಸುಲಭ ಮಕ್ಕಳೇ. ಈಗ ನೀವೇನು ಮಾಡಬೇಕಂದ್ರೆ, ಕೈವಾರದಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಹಾಕಿ. ಹಾಕಿದ ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಕೇಂದ್ರದಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕು. ಅದನ್ನು ಓ ಅಂತ ಕರೀರಿ, ಈ ಕಡೆ ನೀವು ಅದನ್ನು ಎ ಅಂತ ಕರೀರಿ, ಹೌದಾ? ಬಿಂದುವನ್ನು ಗುರುತಿಸಿದ ನಂತರ ಈ ಎರಡೂ ಗೆರೆಗಳನ್ನು ಓ ಮತ್ತು ಎಯನ್ನು ಸೇರಿಸಿ. ಈಗ ನೀವು ಕೋನಮಾಪಕದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈ ಗೆರೆಯನ್ನು ಬೇಸಾಗಿಟ್ಕೊಂಡು, ಒಂದೇದಿದೆ 90 ಡಿಗ್ರಿ ಇದೆಯಲ್ಲ, ಕೋನಮಾಪಕದಲ್ಲಿ 90 ಡಿಗ್ರಿಯನ್ನು ಗುರುತಿಸ್ಕೊಳ್ಳಿ, ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಿರಿ, ಆ ಗೆರೆಯನ್ನು, ಈ 90 ಡಿಗ್ರಿ ಇದೆಯಲ್ಲ, ಇದನ್ನು ನಾವು ಗೆರೆಯನ್ನು ಹೇಳೋದು ಬಿಡ್ರಿ, ಓ ಇಂದ ಇಲ್ಲಿಗೆ ಸೇರಿಸಿಬಿಡಿ. ಅರ್ಥ ಆಯ್ತು ಹೇಳಿದ್ದು, ಸೇರಿಸಿ, ಆಗ ಇಲ್ಲೊಂದು ಗೆರೆ ಬರುತ್ತೆ. ನೆಕ್ಸ್ಟ್ ಈ ಗೆರೆಯನ್ನು ನೀವು ಪಾದವನ್ನಾಗಿ ಇಟ್ಕೊಂಡು 45 ಡಿಗ್ರಿಯನ್ನು ಎಳಿಬೇಕು. ಅದೇ ರೀತಿ ಇಲ್ಲಿ ಒಂದು ರೇಖೆಯನ್ನು ಎಳಿತೀರಿ. ನೆಕ್ಸ್ಟ್ ಈ ಗೆರೆಯನ್ನು ಪಾದವಾಗಿಟ್ಕೊಂಡು 120 ಡಿಗ್ರಿ ಕೋನವನ್ನು ರಚಿಸಿ. ನೆಕ್ಸ್ಟು ಈ ರೇಖೆಯ ಪಾದವನ್ನಾಗಿಟ್ಕೊಂಡು 45 ಡಿಗ್ರಿಯನ್ನು ರಚಿಸಿ. ನೆಕ್ಸ್ಟ್ ಒಂದು ಗೆರೆ ಬರುತ್ತೆ, ಇದನ್ನು ಇಲ್ಲಿ ಉಳಿದಿರ್ತಕ್ಕಂಥದ್ದು 60 ಡಿಗ್ರಿ ತಾನಾಗೆ ಇರುತ್ತೆ ಮಕ್ಕಳೇ. ಬೇಕಾದ್ರೆ ಒಂದ್ಸರಿ ಅಳತೆ ಮಾಡಿ ನೋಡಿ. ಈಗ ನೀವು ಈ ಟೇಬಲನ್ನು ರಚಿಸಿ ನಂತರದಲ್ಲಿ ಈ ರೀತಿಯಾಗಿ ಪೈ ನಕ್ಷೆಯನ್ನು ಹಾಕಬೇಕು ಮಕ್ಕಳೇ. ಮಕ್ಕಳೇ, ಇದುವರೆಗೂ ಈ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ತಾವು ಇದೇ ರೀತಿಯಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ, ಮಾರ್ಚ್ನಲ್ಲಿ ನಡೆಯುವಂಥ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬಿಡಿಸಿ
ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿ ಅಂತ ತಮಗೆ ಶುಭ ಹಾರೈಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.